ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ವಾಸ್ತು ಬಗ್ಗೆ ಮಾತಾಡಿದೆ, ಪಂಚತತ್ವಗಳನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೋದು, ಸೊ ಸುಲಭ ಉಪಾಯ ಏನಿರ್ತದೆ ಅದರ ಬಗ್ಗೆ ಮಾತಾಡಿದೆ. ಅದನ್ನು ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತೇನೆ. ಸೊ ವಿಶೇಷವಾಗಿ ಕೊರೋನಾದಿಂದ ಅಲ್ವಾ ತುಂಬ ಜನ ಅದಕ್ಕೆ ಹೆದರಿ ಎಲ್ಲರೂ ಕೂಡ ನಾವು ಕರ್ಫ್ಯೂವನ್ನು ಆಚರಿಸ್ಕೊಳ್ತಾ ಇದ್ದೇವೆ, ಸ್ವಯಂ ಕರ್ಫ್ಯೂ ಅಲ್ವಾ. ನಿನ್ನೆ ಗೊತ್ತಿದೆ ನಿಮಗೆಲ್ಲ ಯಾವ ರೀತಿ ಭಾರತ ಸ್ವಯಂ ಕರ್ಫ್ಯೂವನ್ನು ಆಚರಣೆ ಮಾಡಿತ್ತು ಪ್ರಧಾನಿಯವರ ಒಂದು ಕರೆಗೆ. ಓಕೆ, ಸೊ ಇಲ್ಲೇನಾಗುತ್ತೆ ಈ ಪ್ರೋಗ್ರಾಮ್ ಈಗ ಕೊಡಲಿಕ್ಕೂ ಕೂಡ ಯಾಕೋ ಒಂಥರ ಏನು ಮಾತಿಲ್ಲ, ಏನಪ್ಪ ಮಾತಾಡೋದು ಅಲ್ವಾ. ಎಲ್ಲರಿಗೂ ಕೂಡ ಧೈರ್ಯನೇ ಹೇಳಬೇಕೆ ಹೊರತು ಬೇರೇನು ಹೇಳುವ ಹಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಕೂಡ ಕೊಡುವುದಿಲ್ಲ ಅಂತಿದ್ದೆ, ಬಟ್ ಸೋಮವಾರ ಮತ್ತು ಶನಿವಾರ ದಿವಸ ಎರಡೇ ದಿವಸ ಕಾರ್ಯಕ್ರಮ ಸ್ವಲ್ಪ ದಿನಗಳವರೆಗೆ ಅಲ್ವಾ. ಈ ಕೊರೋನಾದ ಒಂದು ವರ್ಚಸ್ಸು ಕಡಿಮೆ ಆಗುವವರೆಗೆ ಸೋಮವಾರ ಮತ್ತು ಶನಿವಾರ ಮಾತ್ರ ಈ ಕಾರ್ಯಕ್ರಮ ಇರುತ್ತೆ, ಆನಂತರ ಇರಲ್ಲ. ಸೊ ಎರಡೇ ದಿನ ವಾರದಲ್ಲಿ, ಇಷ್ಟವರೆಗೆ ನಾಲ್ಕು ದಿನ ಇತ್ತು, ಇನ್ನು ಎರಡು ದಿನ ಮಾತ್ರ ಅದನ್ನು ಕೇಳಿಸ್ಕೊಳ್ತೀರಾ. ಯಾಕಂದರೆ ಮಾತಾಡಲಿಕ್ಕೆ ವಿಷಯಗಳೇ ಇರುವುದಿಲ್ಲ, ಅದರ ಅರ್ಥ ಅಲ್ಲ ಇಲ್ಲ ಅಂತ. ಬಟ್ ಎಲ್ಲರೂ ತುಂಬ ದುಃಖದಲ್ಲಿರುವಾಗ, ಎಲ್ಲರೂ ಕೂಡ ತುಂಬ ಸಮಸ್ಯೆಗಳಲ್ಲಿರುವಾಗ ನಾವು ಮತ್ತೆ ಜ್ಯೋತಿಷದ ಬಗ್ಗೆ ಅವ್ರಿಗೆ ತಿಳಿ ಹೇಳುವುದು ತಪ್ಪಾಗುತ್ತೆ. ಅಂದರೆ ಅವ್ರು ಕೇಳೋಕ್ಕೆ ತಯಾರಿರುವುದಿಲ್ಲ ಖಂಡಿತವಾಗಿಯೂ ಕೂಡ. ನಾನು ಧೈರ್ಯ ಹೇಳ್ಬೋದು, ಆ ಮಾತು ಬೇರೆ. ಬಟ್ ಯಾರಿಗೂ ಕೂಡ ಅವರವ್ರದ್ದೇ ಸಮಸ್ಯೆ ತುಂಬಾ ಜಾಸ್ತಿ ಆಗಿರುವುದರಿಂದ ಅವ್ರು ಯಾವುದನ್ನು ಕೂಡ ಕೇಳೋಕ್ಕೆ ಇಷ್ಟಪಡಲ್ಲ ಅಂತ ಒಂದು ಪರಿಸ್ಥಿತಿ. ಓಕೆ, ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ವಾರದಲ್ಲಿ ಇನ್ನು ಎರಡು ದಿನ ಮಾತ್ರ, ಸೋಮವಾರ ಮತ್ತು ಶನಿವಾರ ಮಾತ್ರ, ಎಲ್ಲಿವರೆಗೆ ಕೊರೋನಾದ ವರ್ಚಸ್ಸು ಕಡಿಮೆ ಆಗುವವರಿಗೆ, ಅದರ ಒಂದು ನೆಗೆಟಿವಿಟಿ ಕಡಿಮೆ ಆಗುವವರಿಗೆ, ಆನಂತರ ಪರವಾಗಿಲ್ಲ. ಯಾಕಂದರೆ ಇಡೀ ಜಗತ್ತೇ ಈಗ ಎಲ್ಲೊಂದು ಕಡೆ ಕಣ್ಣೀರು ಸುರಿಸ್ತಾ ಇದೆ. ಇಟಲಿ ಇರ್ಬೋದು, ಚೈನಾ ಇರ್ಬೋದು, ಇರಾನ್ ಇರ್ಬೋದು, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅಲ್ಲೆಲ್ಲ. ಇಟಲಿಯಲ್ಲಂತೂ ವಿಶೇಷ ರೀತಿಯಲ್ಲಿ ಅಲ್ವಾ, ನಿಮಗೆ ಗೊತ್ತೇ ಇರ್ತದೆ. ಸೊ ಓಕೆ, ಸೊ ಈ ರೀತಿಯಾದ ಒಂದು ಪರಿಸ್ಥಿತಿ ಇರುವಾಗ ಅಲ್ವಾ ಎಲ್ರಿಗೂ ದುಃಖ ತಾನೆ. ಇಲ್ಲಿ ಕೂಡ ಅಷ್ಟೇ, ಹಲವಾರು ಪ್ರಕರಣಗಳು ದಾಖಲಾಗಿರುವಂಥದ್ದು, ಒಂದು ಎರಡು ಮೂರು ಜನ, ಒಂದು ಐದು ಜನ ಏನು ಮೃತ್ಯುವಿಗೆ ಒಳಗಾಗಿರುವಂಥದ್ದು. ಸೊ ಇಂಥ ಪರಿಸ್ಥಿತಿಯನ್ನು, ಯಾಕಂದರೆ ಕೊರೋನಾ ಅಂದರೆ ಅದು ಬಹುಬೇಗನೆ ಹರಡಬಲ್ಲದಲ್ವಾ. ನಾವು ಪ್ರಿಕಾಷನ್ ತೊಗೊಳ್ಬೋದು, ಓಕೆ, ಬಟ್ ಪ್ರಿಕಾಷನ್ ತೊಗೊಂಡ ನಂತರ ಕೂಡ ಬಂದುಬಿಟ್ರೆ ಏನು ಮಾಡ್ತೀರಲ್ವ? ಪ್ರಿಕಾಷನ್ ತೊಗೊಂಡು ಒಂದು ವೇಳೆ ಆ ವ್ಯಕ್ತಿನೇ ಎದುರು ಬಂದುಬಿಟ್ಟು ಆ ಮೂಮೆಂಟಲ್ಲಿ ಪ್ರಿಕಾಷನ್ ತೊಗೊಳ್ಳಿಕ್ಕೆ ಮರ್ತೇ ಹೋಯಿತು ಅಲ್ವಾ, ನಮ್ಮ ಗ್ರಾಚಾರನೇ ಆಗಿತ್ತು, ಆಗ ಏನು ಮಾಡ್ತೀರಾ? ಆಗ ಕೊರೋನಾ ನಿಮ್ಮನ್ನು ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಆಗಿರುತ್ತೆ ಅಲ್ವಾ. ನಾನು ಯಾವತ್ತು ಕೂಡ ಈ ಮೀಡಿಯಾದಲ್ಲಿ ಒಂದು ಮಾತು ಯಾವತ್ತೂ ಹೇಳ್ತಾ ಇರ್ತೇನೆ, ಯಾವತ್ತಿದ್ರೂ ಕೂಡ ಅಹಂಕಾರ ತೋರಿಸಲಿಕ್ಕೆ ಖಂಡಿತ ಹೋಗಬಾರ್ದು. ದೇವರಂತ ಏನಿದ್ದಾನೆ ಆತನನ್ನು ನೋಡ್ಕೋಬೇಕು. ದೇವರು ಎಲ್ಲವನ್ನು ಕೂಡ ಅವನೇ ಮಾಡುವಂಥದ್ದು, ಎಲ್ಲವೂ ಕೂಡ ಅವನ ಮೇಲೇ ಡಿಪೆಂಡ್ ಆಗಿರುವಂಥದ್ದು, ಯಾವುದು ಕೂಡ ನಮ್ಮ ಪ್ರಕಾರ ನಡೆಯುವುದಿಲ್ಲ ಅಲ್ವಾ. ನಮ್ಮ ಪ್ರಕಾರ ಏನು ಮಾಡ್ಕೊಳ್ಬೋದು? ಜಸ್ಟ್ ಯೋಚನೆ ಮಾಡಿ, ಜಸ್ಟ್ ಥಿಂಕ್ ಮಾಡಿ, ನಾವು ಏನು ಮಾಡ್ಕೊಳ್ಬೋದು ಅಲ್ವಾ. ಸೊ ನೀವೇನಾದರೂ ಅದರ ಮೂಲವನ್ನು ಹುಡುಕ್ತಾ ಹೋದರೆ ಮತ್ತೆ ಶರಣಾಗುವುದು ಆತನಿಗೇನೆ, ಬೇರೆ ಏನು ಹುಡುಕೊಡಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಒಂದು ಹೋಟೆಲ್ ಮಾಡ್ಕೊಂಡಿದೆ ಅಂತ ಇಟ್ಕೊಳ್ಳಿ, ಓಕೆನಾ? ಒಂದು ಹೋಟೆಲ್ ಮಾಡ್ಕೊ, ಈಗ ಹೋಟೆಲಲ್ಲಿ ನೀವೇನೆಲ್ಲ ಮಾಡ್ಕೊಳ್ಬೋದು, ನಮಗೇನು ಚಾಯ್ಸ್ ಉಂಟು ಮಾಡ್ಕೊಳ್ಳಿಕ್ಕೆ ಅಲ್ವಾ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಲ್ವಾ. ಶ್ರೀಕೃಷ್ಣ ಮೊದಲೇ ಹೇಳಿಬಿಟ್ಟಿದ್ದಾನೆ ಏನಿಲ್ಲ ಅಲ್ವಾ, ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಹೇಳಿದ್ದಾನೆ. ಕರ್ಮದ ಫಲವನ್ನು ಕೊಡಲು ನಾನು ನಿಂತಿದ್ದೇನೆ. ಕರ್ಮ ಮಾಡುವಂತಹ ಒಂದು ಆ ಕ್ಷೇತ್ರ ಏನುಂಟು, ಕರ್ಮ ಮಾಡೋ ಕ್ಷೇತ್ರ ಮಾತ್ರ ನಿನಗೆ ಮೀಸಲಾಗಿರುವಂಥದ್ದು. ನೀನು ಕರ್ಮ ಮಾಡ್ಕೊಳ್ಬೋದು, ಬಟ್ ಫಲಾಫಲಗಳನ್ನು ನೀನು ಅಪೇಕ್ಷೆ ಮಾಡುವ ಹಾಗಿಲ್ಲ, ಅದು ನನ್ನಿಂದಲೇ ಬರಬೇಕು, ನಾನೇ ಕೊಡಬೇಕು ಅಲ್ವಾ. ಅವನು ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾನೆ ಭಗವದ್ಗೀತೆ ಅಲ್ವಾ. ಈ ಒಂದು ಗೀತೆಯ ಒಂದು ಶ್ಲೋಕ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿರ್ತದೆ ಅಲ್ವಾ, ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸೊ ಇದು ಏನನ್ನು ಸೂಚಿಸಿದೆ ಅಂದರೆ, ಕಾರ್ಯ ಮಾಡುವಂಥ ಕರ್ಮಕ್ಷೇತ್ರ ಅಂತ ಏನುಂಟು ನೋಡಿ, ಕಾರ್ಯಕ್ಷೇತ್ರ ಅಂತ ಏನು ನೋಡಿ, ಆ ಕ್ಷೇತ್ರ ನಿಂದು, ಓಕೆ, ನೀನು ಕಾರ್ಯ ಮಾಡ್ಕೊಳ್ಬೋದು, ನೀನು ಕರ್ಮ ಮಾಡ್ಕೊಳ್ಬೋದು, ಅದರ ಫಲಾಫಲಗಳನ್ನು ನಿರೀಕ್ಷಣೆ ಮಾಡುವ ಹಾಗಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಹೋಟೆಲ್ ಮಾಡ್ಕೊಂಡೆ ಅಂತ ಇಟ್ಕೊಳ್ಳೋಣ, ಜಸ್ಟ್ ಒಂದು ಥಿಂಕ್ ಮಾಡಿ, ಒಂದು ಹೋಟೆಲ್ ಮಾಡ್ಕೊಂಡು ನೀವು ಹೋಟೆಲಲ್ಲಿ ಏನೆಲ್ಲ ಮಾಡ್ಕೊಳ್ಬೋದು, ಹೋಟೆಲನ್ನು ಡೆಕೋರೇಟ್ ಮಾಡ್ಬೋದು, ಹೋಟೆಲ್ಗೆ ತುಂಬ ಕ್ಲೀನಾಗಿ ಇಟ್ಕೊಳ್ಬೋದು, ಒಳ್ಳೆ ರೀತಿಯಲ್ಲಿ ಪೇಂಟ್ ಕೊಡ್ಬೋದು, ಲಕ್ಸುರಿಯನ್ನಾಗಿ ಮಾಡ್ಬೋದು, ಒಳ್ಳೆಯ ಕುಕ್ಕನ್ನು ಇಟ್ಟು ನೀವು ಅಡುಗೆ ಮಾಡ್ಬೋದು, ಎಲ್ಲ ಮಾಡ್ಬೋದು, ಓಕೆ, ಎಲ್ಲ ಓಕೆ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ಬಟ್ ಅದರ ಫಲ, ಈಗ ಫಲ ಹೇಗೆ ಬರಬೇಕು? ಕಸ್ಟಮರ್ ಬರಬೇಕು ನಿಮಗೆ. ಯಾರು ಕಳಿಸ್ತಾರೆ ಅದನ್ನು? ಕಸ್ಟಮರ್ ಯಾರು ಕಳಿಸ್ಬೇಕು? ಭಗವಂತನೇ ಕಳಿಸ್ಬೇಕು. ಏನು ಹೊರಗಡೆ ನಿಂತು ಕರೀಲಿಕ್ಕೆ ಆಗುತ್ತಾ? ಬನ್ನಿ ಬನ್ನಿ ಬನ್ನಿ, ನಾನು ಫ್ರೀ, ನೀವು ಫ್ರೀ ಕೊಡಬೇಕು ಮತ್ತೆ ಕರೆದ್ರೆ ಅಲ್ವಾ ಆಗುತ್ತಾ? ಅಲ್ಲೋ, ಕೆಲವರೆಲ್ಲ ವಾಚ್ಮ್ಯಾನನ್ನು ಇಟ್ಟಿರ್ತಾರೆ, ಬನ್ನಿ 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 ಅಂತ. ಸೊ ಅದು ಅವನ ಮನಸ್ಸು ಚೇಂಜ್ ಆದರೆ ಬರ್ಬೋದಿಲ್ಲ ಅಂದರೆ ಹೊರಟೋಗ್ತಾನೆ ಸೀದಾ, ರೈಟ್ ತಾನೇ? ಸೊ ಯಾರು ಕಳಿಸ್ತಾರೆ? ಯಾರು ಕೂಡ ಕಳಿಸಲ್ಲ. ಯಾರು ಕಳಿಸ್ತಾನೆ? ಆತನೇ ಕಳಿಸಬೇಕಾಗುತ್ತೆ. ಅದಕ್ಕೆ ಕರ್ಮ ಕೊನೆಯದಾಗಿ ಬರುವಂಥದ್ದೇ ಅದು, ಆತನೇ ಮಾಡಬೇಕೇ ಹೊರತು ಬೇರೇನಿಲ್ಲ. ನಾವು ಎಲ್ಲ ಸಜಾವಟು ಮಾಡಿ ಕೂತ್ಕೊಳ್ಬೋದಪ್ಪ, ಕಸ್ಟಮರ್ ಬರ್ತಾರೆ ಅಂತ, ಅಷ್ಟೇ ಅಷ್ಟೇ ಹೊರತು. ಅಷ್ಟು ನಮ್ಮ ಕೈಯಲ್ಲಿದೆ, ಅಷ್ಟು ಕಾರ್ಯಕ್ಷೇತ್ರ, ಅಷ್ಟು ನಮಗೆ ಆ ಒಂದು ಭಗವಂತ ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಇಷ್ಟು ಮಾಡಿ ಕೂತ್ಕೋಬೋದು.
ಮಾಡ್ಬೋದು ನೀನು, ಬಟ್ ಕಸ್ಟಮರ್ ಬರುವಂಥದ್ದು ಏನು ಅದು ಏನೇ ಇದ್ರು ಕೂಡ ಅದು ಆತನೇ ಡಿಸೈಡ್ ಮಾಡಬೇಕು. ಎಷ್ಟು ಜನ ನಿನ್ನಲ್ಲಿಗೆ ಬರಬೇಕು, ಎಷ್ಟು ಜನ ನಿನ್ನಲ್ಲಿ ಊಟ ಮಾಡಬೇಕು ಅಂತ ಆತ ಡಿಸೈಡ್ ಮಾಡಬೇಕು. ಅಂದರೆ ಮಾತ್ರ ಬರ್ತಾನೆ ಅನ್ಯತ ಬರಲ್ಲ, ಏನು ಹೇಳ್ತೀರಾ ಇದಕ್ಕೆ ನೀವು ಅಲ್ವಾ? ಇದು ಎಲ್ಲ ಕ್ಷೇತ್ರದಲ್ಲಿ ಕೂಡ ನಡೆಯುವಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ. ಅದಕ್ಕೆ ನಿಮಗೆ ಆ ಒಂದು ಕರ್ಮ ಅಂತ ಏನುಂಟು ಅದನ್ನು ತುಂಬ ಪ್ರೀತಿಯಿಂದಾಗಿ ಅವನನ್ನು ಮರೆಯದೆ ಆ ಕರ್ಮವನ್ನು ಮಾಡಬೇಕು, ಫಲ ಖಂಡಿತ ಬಂದೇ ಬರ್ತದೆ. 100% ಫಲ ಕೊಡ್ತಾನೆ. ಒಬ್ಬ ರೈತ ಅಲ್ವಾ, ಒಬ್ಬ ರೈತ ಫಸಲಿಗೆ ಬೇಕಾಗಿ ಬೀಜವನ್ನು ಬಿತ್ತಾನೆ ಅಲ್ವಾ, ಬಿತ್ತಾನೆ ಬೀಜ ಅಲ್ವಾ. ಈಗ ಬೀಜ ಬಿತ್ಬೋದವ, ಅದಕ್ಕೆ ಗೊಬ್ಬರ ಹಾಕ್ಬೋದವ, ಎಲ್ಲ ಓಕೆ. ಆತನಿಗೆ ಏನೆಲ್ಲ ಸಾಧ್ಯ ಉಂಟು, ಆತನ ಒಂದು ಕಾರ್ಯಕ್ಷೇತ್ರದಲ್ಲಿ ಆತನ ಒಂದು ಪರಿಧಿಯಲ್ಲಿ ಏನೆಲ್ಲ ಬರ್ತದೆ, ಆ ಡೊಮೇನ್ ಏನುಂಟು ಆತ ಎಲ್ಲ ಮಾಡ್ಕೊಳ್ಬೋದು ಓಕೆ. ಬಟ್ ಫಸಲು ಬರಬೇಕು, ಅದರಲ್ಲಿ ಫಲಾಫಲಗಳು ಬರಬೇಕು ಅಂದರೆ ಯಾರು ಕೆಲಸ ಮಾಡಬೇಕು? ಆತನೇ ಕೆಲಸ ಮಾಡಬೇಕು. ಒಂದು ವೇಳೆ ಅಲ್ಲಿ ಏನಾದರೂ ನೆರೆ ಬಂದುಬಿಡ್ತು ಪೂರ್ತಿಯಾಗಿ, ಏನು ಮಾಡ್ತೀರಾ ಈಗ ಅಲ್ವಾ? ಚಂಡಮಾರುತ, ನೆರೆ, ಅದು ಇದು, ಪ್ರಾಣಿಗಳ ಹಾವಳಿ ಏನೇ ಬಂದರೂ ಕೂಡ ಅದನ್ನೆಲ್ಲ ತಿಂದು ಹೋಯ್ತೀಗ, ಏನು ಮಾಡ್ತೀರಾ ನೀವು? ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ನಿಮ್ಮ ಕಾರ್ಯಕ್ಷೇತ್ರ ನಿಮ್ಮ ಒಂದು ಡೊಮೇನ್ ಏನು ಅಷ್ಟೇ, ಅಷ್ಟರಲ್ಲಿ ನೀವು ಕೆಲಸ ಮಾಡ್ಬೋದು, ಅದಕ್ಕಿಂತ ಹೆಚ್ಚಿಗೆ ಹೋಗುವಾಗಿಲ್ಲ. ಅದಕ್ಕೇ ಹೇಳೋದು ಆತನನ್ನು ಮರೆಯುವ ಹಾಗಿಲ್ಲ, ಅಹಂಕಾರ ಪಡಲಿಕ್ಕೆ ಯಾವತ್ತಿದ್ರೂ ಕೂಡ ಹೋಗಬಾರ್ದು ಅಂತ ಹೇಳ್ತೇನೆ. ಅದರ ಜೊತೆಗೆ ನಾನು ಯಾವತ್ತೂ ಹೇಳ್ತೇನೆ, ಮಾನವನಾಗಿರಬೇಕಾಗುತ್ತೆ, ಯಾವತ್ತೂ ಕೂಡ ಗತ್ತು ತೋರಿಸುವ ಹಾಗಿಲ್ಲ. ಮೀಸೆ ತಿರುವಿ ಮೇಲೆ ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು, ಏನು ನಾನೇ ಮಾಡಿದ್ದು, ನನ್ನಿಂದನೇ ಆಗಿದ್ದು. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಲ್ಲಿ ನಾನೇ ಮಾಡಿದ್ದು ಅಂತ? ವೀರಪ್ಪನ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋದ ಅಲ್ವಾ? ಕೊನೆಗೆ ನೀರು ಬಿಡುವವರು ಕೂಡ ಇಲ್ಲ ಅವ್ನು ಸಾಯುವ ಹೊತ್ತಿನಲ್ಲಿ. ಏನು ಮಾಡ್ತೀರೀಗ ಆ ಲಾದೇನು ಎಲ್ಲಿ ಹೋದಂತಲೇ ಗೊತ್ತಿಲ್ಲ ಅಲ್ವಾ? ಎಷ್ಟೆಲ್ಲ ಭಯೋತ್ಪಾದನೆ ಮಾಡಿ, ಏನು ಲಾಭ ಬಂತು? ಏನಾದರೂ ಬಂತ ಅವನಿಗೆ ಅಥವಾ ವೀರಪ್ಪನಿಗೆ ಏನಾದರೂ ಬಂತ? ಎಲ್ಲಿಯೂ ಬಂದಿಲ್ಲ. ಅಲ್ಲಿ ಲಾದೇನು ಕೂಡ ಇಲ್ಲ, ಇತ್ತ ವೀರಪ್ಪನ ಕೂಡ ಇಲ್ಲ. ಇಲ್ಲ ತಾನೇ ಇಬ್ಬರು ಕೂಡ ಇದ್ದಾರ, ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಏನು ಏನಾದರೂ ಫಲ ಬಂತ ಅವರಿಗೆ? ಏನಾದರೂ ಒಳ್ಳೇದಾಯ್ತು ಅವರಿಗೆ? ಏನಿಲ್ಲ ತಾನೇ? ಲಾಸ್ಟ್ಗೆ ಬಾಯಲ್ಲಿ ನೀರು ಕೂಡ ಹಾಕುವಂಥ ಜನ ಇಲ್ಲ ಅವ್ರಿಗೆ. ಅಂಥ ಪರಿಸ್ಥಿತಿಯಲ್ಲಿ ಅವರ ಒಂದು ಸಾವಾಗಿರುವಂಥದ್ದು. ಇದು ನೆನ್ಪಿಟ್ಕೊಳ್ಬೇಕು, ಹಿಸ್ಟ್ರಿಯನ್ನು. ಹಿಸ್ಟ್ರಿಯನ್ನು ನೆನ್ಪಿಟ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಮುಂದೆ ಹೇಗೆ ಹೋಗ್ಬೋದು ಅಂತ. ಏನು ಫಲ ಬಂತು ಅಷ್ಟು ಅಹಂಕಾರ ಮಾಡಿ, ಏನಿಲ್ಲಪ್ಪ, ಏನು ಬರೋದಿಲ್ಲ. ಅದಕ್ಕೇನು ಹೇಳೋದು, ನಾನು ಅಲ್ಲಿ ಕಾಗೆ ಹೊಡೆದಿದ್ದೇನೆ, ಇಲ್ಲಿ ಹುಲಿ ಹೊಡೆದಿದ್ದೇನೆ, ನಾನು ಹಾಗೆ, ನಾನು ಹೀಗೆ, ನಾನು ಅದು ಮಾಡ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಡೆಫಿನೆಟಾಗಿ ಏನು ಮಾಡೋಕ್ಕಾಗಲ್ಲ. ಜಸ್ಟ್ ಏನು ಮಾಡಬೇಕು, ನಾವು ಪರಮಾತ್ಮ ಏನೊಂದು ಕೆಲಸ ಕೊಟ್ಟಿದ್ದಾನೆ, ಒಂದು ಡೊಮೇನ್ ಉಂಟು ನಮ್ಮ ಹತ್ರ, ಅದನ್ನು ನೀವು ಮಾಡಬೇಕೇ ಹೊರತು ಆ ಡೊಮೇನನ್ನು ಇಟ್ಕೊಂಡು ಮಾಡಬೇಕು, ಆ ಕೆಲಸವನ್ನು ಮಾಡಬೇಕು, ಆ ಕಾರ್ಯಕ್ಷೇತ್ರವನ್ನು ನಿಭಾಯಿಸಬೇಕು. ಅದು ಹೊರತು ಬೇರೆ ಏನು ಕೂಡ ಮಾಡಿ, ನಾನಾದರೂ ಅಷ್ಟೇ, ನೀವಾದರೂ ಅಷ್ಟೇ. ನಾನಾದರೂ ನನ್ನ ಕಾರ್ಯಕ್ಷೇತ್ರ ಇದೆ, ಸೊ ನಾನು ನಿಮಗೆ ಏನನ್ನು ಹೇಳಬೇಕು ಅದು ಅವತ್ತು ತಿಳಿಸ್ಕೊಡ್ತಾನೆ, ನಾನು ಹೇಳ್ತಾ ಇರ್ತೇನೆ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿಗೆ ನನಗೆ ಮಾಡಲಿಕ್ಕೆ ನನ್ನಿಂದಂತೂ ಆಗದಂಥ ಕೆಲಸ. ರೈಟ್ ತಾನೇ? ನಾನು ನಿಮಗೆ ಒಳ್ಳೆ ಸಜೆಷನ್ ಕೊಡ್ಬೋದು, ಪ್ರೆಡಿಕ್ಷನ್ ಮಾಡ್ಬೋದು, ವಾಸ್ತುವಿನಲ್ಲಿ ಕೂಡ ಸರಿ ಮಾಡಿ ಬರ್ಬೋದು. ಫಲ ಅವನೇ ಕೊಡಬೇಕು, ನಾನು ಸರಿ ಮಾಡ್ಬೋದು ಅಷ್ಟೇ ಹೊರತು ಅದರ ಫಲ ನಾನು ಹೇಳುವ ಹಾಗಿಲ್ಲ, ಅವನೇ ಹೇಳಬೇಕು. ಅದಕ್ಕೇನು ಹೇಳಿದ್ರು, ಕಾಗೆ ಹೊಡೆದಿದ್ದೇನೆ, ಹುಲಿ ಹೊಡೆದೆ, ಅದೆಲ್ಲ ಸೈಡಲ್ಲಿ ಇಟ್ಬಿಡಿ ಅಂತ ಹೇಳ್ತೇನೆ. ನೋಡಿ, ಒಂದೇ ಒಂದು ವೈರಸ್, ಇದನ್ನು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ನಾನು, ಒಂದೇ ಒಂದು ವೈರಸ್ ಮನುಷ್ಯನ ದೇಹ ಹೋಗಿದ್ರು ಕೂಡ ಏನು ಮಾಡೋಕ್ಕಾಗಲ್ಲ, ಫ್ಲಾಟ್ ಆಗಿ ಬಿಡ್ತಾನೆ. ಆತ ಕಣ್ಣಿಗೆ ಕಾಣದ ಒಂದು ವೈರಸ್ಸನ್ನು ತಡೆಯುವಂಥ ಕೆಪಬಿಲಿಟಿ ನಮ್ಮಲ್ಲಿಲ್ಲ. ಏನು ಹೇಳ್ತಿರೋದಕ್ಕೆ ಅಲ್ವಾ? ಮತ್ತೆ ಏನು ಬಂತು ನಿಮ್ಮದು ಮೀಸೆ ತಿರುಗುವಂಥದ್ದು? ಮೀಸೆ ತಿರುಗುವಂಥ ಏನು ಕೂಡ ನಡೆಯುವುದಿಲ್ಲ, ಎಲ್ಲಿ ಕೂಡ ನಡೆಯುವುದಿಲ್ಲ. ಆತನಿಗೆ ಶರಣರಾಗಬೇಕಾಗುತ್ತೆ, ಆತನಿಗೆ ಶರಣಾಗಬೇಕಾಗುತ್ತೆ. ಆತನೇ ಎಲ್ಲ, ಪರವಾಗಿಲ್ಲ. ನಾವೇನು ಮಾಡ್ಕೊಂಡು ನಮ್ಮ ಕೆಲಸ ಏನುಂಟು? ಅವನು ಹೇಳಿದ್ದಾನೆ, ಕರ್ಮಣ್ಯವ ಅಧಿಕಾರಸ್ಥೆ, ಅದೇ ನಿನಗೆ ಅಧಿಕಾರ, ಕರ್ಮ ಮಾಡುವಂಥ ಅದೇ ಅಧಿಕಾರ, ಬೇರೆ ಅಧಿಕಾರ ನಿನಗಿಲ್ಲ. ಬೇರೆ ನೀನು ಫಲಾಫಲವನ್ನು ನಿರೀಕ್ಷಣೆ ಮಾಡುವಾಗ ನಾನು ಕೂತಿದ್ದೇನೆ, ನಾನು ಕೊಡ್ತೇನೆ ಅಂತ ಹೇಳ್ತಾ ಇದ್ದೇನೆ. ಸೊ ಕೊಟ್ಟೇ ಕೊಡ್ತಾನೆ ಆತ, ರೈಟ್ ತಾನೇ? ಸೊ ಅದಕ್ಕೋಸ್ಕರ ಆತನನ್ನು ಮರೆಯದೆ ಮುಂದುವರಿಬೇಕಾದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತೇನೆ. ಇಂದಿನ ದಿನಗಳಲ್ಲಿ ಪರಿಸ್ಥಿತಿ ತುಂಬ ವಿಷಮವಾಗಿ ಹೋಗಿದೆ. ಅದಕ್ಕೋಸ್ಕರ ಅಹಂಕಾರ ದಯವಿಟ್ಟು ಪಡಲಿಕ್ಕೆ ಹೋಗಬೇಡಿ. ಅಹಂಕಾರ, ನಾನು ಅದು ಮಾಡಿದ್ದೇನೆ, ನಾನು ಇದು ಮಾಡಿದ್ದೇನೆ, ಅಲ್ಲಿ ಹುಲಿ ಹೊಡೆದಿದ್ದೇನೆ, ಕಾಗೆ ಹೊಡೆದಿದ್ದೇನೆ, ಯಾವುದು ಕೂಡ ಕೆಲಸಕ್ಕೆ ಬರಲ್ಲ. ಇವತ್ತಂತಲ್ಲ ಯಾವತ್ತಿಗೂ ಕೂಡ ಬರಲ್ಲ. ಅದಕ್ಕೋಸ್ಕರ ಪರಮಾತ್ಮನ ಧ್ಯಾನ ನೋಡಿ, ನಿನ್ನೆ 5 ಗಂಟೆ ಹೊತ್ತಿಗೆ ಅಲ್ವಾ, ಚಪ್ಪಾಳೆ ಬಡೀರಿ, ಆನಂತರ ಜಾಗಟೆ ಬಡೀರಿ, ಶಂಖ ಊದಿರಿ. ಯಾಕೆ ಇದೆಲ್ಲ? ಇಲ್ಲ, ನಮ್ಮ ಸನಾತನ ಧರ್ಮದಲ್ಲಿ ಉಂಟು ತಾನೇ ಅದು ಅಲ್ವಾ? ಸನಾತನ ಧರ್ಮದಲ್ಲಿ ಪೂಜೆ ಆಗುವಾಗ ನಾವು ಭಜನೆ ಮಾಡುವಾಗ ಚಪ್ಪಾಳೆ ಹೊಡಿತೇವೆ, ಪೂಜೆ ಆಗುವಾಗ ಗಂಟೆ ಹೊಡಿತೇವೆ, ಅನ್ನತ್ತು ಜಾಗಟೆ ಹೊಡಿತೇವೆ, ಶಂಖ ಊದಿ. ಯಾಕೆ ಊದಬೇಕಪ್ಪ? ಮನೆಯಲ್ಲಿರುವಂಥ ವೈರಸ್ ಹೊರಟೋಗಲಿ ಅಂತ, ಮನೆಯಲ್ಲಿರುವಂತಹ ನೆಗೆಟಿವಿಟಿ ಹೊರಟೋಗಲಿ ಅಂತ. ನಿನ್ನೆ ಅದು ಪ್ರೂವ್ ಆಯಿತಾ? ರೈಟ್ ತಾನೇ? ಸೊ ಅದಕ್ಕೋಸ್ಕರನೇ ಅದನ್ನು ಹೇಳಿರುವಂಥದ್ದು ನೆನ್ಪಿಟ್ಕೊಳ್ಬೇಕು. ಅದರ ಜೊತೆಗೆ ಯಾರೆಲ್ಲ ನಮಗೆ ಇಷ್ಟವರೆಗೆ ಸಹಾಯ ಮಾಡಿದ್ದಾರೆ ಅಲ್ವಾ, ಎಲ್ಲೆಲ್ಲ ಹಗಲಿರುಳೆನ್ನದೆ ಕೊರೋನಾದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಪಾಪ ವೈದ್ಯರುಗಳು, ದಾದಿಯರು ಅಲ್ವಾ, ಎಲ್ಲರೂ ಕೂಡ ಅಲ್ವಾ, ಅದರ ಬಗ್ಗೆ ಯಾರೆಲ್ಲ ಅವರಿಗೆ ಒಂದು ಗೌರವಾರ್ಪಣೆ ರೀತಿಯಲ್ಲಿ ಆ ನಿನ್ನೆ ಒಂದು ಚಪ್ಪಾಳೆಯನ್ನು ಬಳಿಲಿಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರೋದು. ಅದ್ರ ಜೊತೆಗೆ ವೈರಸ್ ಅನ್ನು ಕೂಡ ನಿವಾರಣೆ ಮಾಡುವಂತಹ ಒಂದು ಟೆಕ್ನಿಕ್ ಅದೇ ಆಗಿರುತ್ತೆ. ಯಾಕೆ ನಿನ್ನೆ ಹಾಗೆ? ಯಾಕಂದರೆ ನಿನ್ನೆ ದಿನ ಏನಿತ್ತು? ನಿನ್ನೆ ದಿನ ಆದಿತ್ಯವಾರ. ಅದರ ಜೊತೆಗೆ ಈ ವರ್ಷ ಏನುಂಟು ನೋಡಿ, 2020 ರಾಹುವಿಗೆ ಸಂಬಂಧಪಟ್ಟಂಥ ವರ್ಷ. ಮೊದಲೇ ಹೇಳಿದ್ದೇನೆ ನಿಮಗೆ ಅಲ್ವಾ, ರಾಹುವಿಗೆ ಸಂಬಂಧಪಟ್ಟಂಥ ವರ್ಷ. ಅದರ ಜೊತೆಗೆ ನಿನ್ನೆ 22 ರಾಹುವಿನ ತಾರೀಕು, ನಿನ್ನೆ ಚಂದ್ರಮ ಶತಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ, ನಿನ್ನೆ 5 ಗಂಟೆ 2 ನಿಮಿಷದಿಂದ 6:33 ರಾಹುದೇ ರಾಹು ಕಾಲ. ಸೊ ಆ ಮೂಮೆಂಟಲ್ಲಿ ಚಪ್ಪಾಳೆ ಬಳಿಲಿಕ್ಕೆ ಹೇಳಿರುವಂಥದ್ದು. ಯಾಕಂದರೆ ರಾಹು, ಈ ವೈರಸ್ ಅಂದರೆ ರಾಹುವಿಗೆ ಸಂಬಂಧಪಟ್ಟ, ಕಣ್ಣಿಗೆ ಕಾಣೋದು ಯಾವುದೇ ಇದ್ರೂ ಕೂಡ ಅದು ರಾಹು ಮತ್ತು ಕೇತುವಿಗೆ ಸಂಬಂಧಪಟ್ಟದ್ದು, ಬೇರೆ ಯಾರಿಗೂ ಅಲ್ಲ ವೈರಸ್. ಓಕೆ, ಸೊ ಅದಕ್ಕೋಸ್ಕರ ಆ ಸಮಯದಲ್ಲಿ ನಾವೇನಾದರೂ ತುಂಬ ಈ ಚಪ್ಪಾಳೆ ಬಡಿಯುವುದು, ಅನಂತರ ಜಾಗಟೆ ಬಡಿಯುವುದು, ಅನಂತರ ಈ ಶಂಖ ಊದುವುದು ಇಂಥದ್ದೆಲ್ಲ ಮಾಡಿಕೊಂಡ್ರೆ ಏನಾಗುತ್ತೆ,
ಪರಿಸರದಲ್ಲಿದ್ದ ವೈರಸ್ ನಾಶವಾಗುತ್ತೆ ಅಥವಾ ಪರಿಸರದ ನೆಗೆಟಿವಿಟಿ ಹೊರಟೋಗುತ್ತೆ. ಅದಕ್ಕೋಸ್ಕರ ನಿನ್ನೆ ಅದನ್ನು ಮಾಡ್ಕೊಂಡಿರುವಂಥದ್ದು. ಅದು ಕೂಡ ನಮ್ಮ ಪ್ರಧಾನಮಂತ್ರಿಯವರಿಗೆ ಯಾರಾದರೂ ಜ್ಯೋತಿಷಿಗಳು ಅವರಿಗೆ ಸಲಹೆ ಕೊಡುವವರು ಇರ್ತಾರೆ ಅಥವಾ ಸ್ವಯಂ ಅವರೇ ಜ್ಯೋತಿಷಿ ಆಗಿರ್ತಾರೆ, ಅವರಿಗೆ ಗೊತ್ತಿದೆ ಎಲ್ಲವೂ ಕೂಡ. ಅದಕ್ಕೋಸ್ಕರ ಆ ನಿನ್ನೆ ದಿನವೂ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ, ಹೇ ಯಾವ ರೀತಿಯೆಲ್ಲ ಬರ್ತಾ ಉಂಟು ಅಂತ. ರೈಟ್ ತಾನೇ? ಸೊ ನಾವೆಲ್ಲ ಮಾಡ್ಕೊಂಡಿದ್ದೇವೆ, ಪರವಾಗಿಲ್ಲ. ಇನ್ನೇನು ಅಭೂತಪೂರ್ವದ ಯಶಸ್ಸು ನಿನ್ನೆ ಅಂತೂ ಸಿಕ್ಕಿದೆ. ಅದರ ಮುಖಾಂತರ ಈ ಕೊರೋನಾದೊಂದು ಎಫೆಕ್ಟ್ ತುಂಬ ಕಡಿಮೆ ಆಗಲಿ ಅಂತ ನಾನು ನೀವೆಲ್ಲರೂ ಕೂಡ ಬೇಡ್ಕೊಳ್ಳೋಣ. ಖಂಡಿತ ಒಳ್ಳೆಯದಾಗುತ್ತೆ ಇದರ ಮುಖಾಂತರ, ಪರವಾಗಿಲ್ಲ ಅಂತ ಹೇಳ್ದೆ. ಬಟ್ ಇದು ಎಲ್ಲ ಬಂದಿರುವಂಥದ್ದು ಮನುಷ್ಯನ ಅಹಂಕಾರವನ್ನು ಮುರಿಲಿಕ್ಕೆ ಬೇಕಾಗಿ ಬಂದಿರುವಂಥದ್ದು. ಇಷ್ಟವರೆಗೆ ಏನೆಲ್ಲ ಅಹಂಕಾರ ಪಟ್ಕೊಂಡಿದ್ದೀರಾ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಲ್ಲ ನೀವು ಮಾಡ್ಕೊಳ್ಳಿ ಪರವಾಗಿಲ್ಲ, ಬಟ್ ಅದನ್ನಂತ ಹೇಳಬೇಡಿ. ಏನಂತ ಅಲ್ಲಿ ಕಾಗೆ ಹೊಡೆದಿದ್ದೇನೆ, ಹುಲಿ ಹೊಡೆದಿದ್ದೇನೆ, ಯಾವುದು ಕೂಡ ಕೆಲಸಕ್ಕೆ ಅಂತೂ ಖಂಡಿತ ಬರಲ್ಲ. ಸೊ ಇದರ ಮಟ್ಟಿಗೆ ಗಮನವನ್ನು ಇರಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಏನಿದ್ರು ಕೂಡ ಆತನೊಬ್ಬನೇ, ಕೃಷ್ಣ ಒಂದೇ ಜಗದ್ಗುರು. ಓಕೆ, ಆತ ಜಗದ್ಗುರು. ಮೊದಲೇ ಭಗವದ್ಗೀತೆ ಎಲ್ಲ ಹೇಳಿದ್ದಾನೆ, ಯಾವುದೇ ಗ್ರಂಥ ಇಲ್ಲ ಭಗವದ್ಗೀತೆಗೆ ಸರಿಸಾಟಿ ಆಗಿರುವಂಥದ್ದು ಪ್ರಪಂಚದಲ್ಲಿ ಎಲ್ಲಿ ಕೂಡ ಇಲ್ಲ. ಯಾಕಂದರೆ ಅದನ್ನು ಸ್ವಯಂ ಶ್ರೀಕೃಷ್ಣನೇ ಹೇಳಿರುವಂಥ, ಅದರಲ್ಲಿ ಒಂದೊಂದು ವಾಕ್ಯ ಕೂಡ ಒಂದೊಂದು ಶ್ಲೋಕ ಕೂಡ ವಿಶೇಷ ರೀತಿಯ ನಾಲೆಜನ್ನು ನಮಗೆ ಪ್ರತಿಪಾದಿಸುತ್ತೆ, ವಿಶೇಷ ರೀತಿಯ ನಾಲೆಜನ್ನು ಕೊಡುತ್ತೆ ನಿಮಗೆ, ವಿಶೇಷ ರೀತಿಯಲ್ಲಿ ಇರುವಂಥದ್ದು. ನಿಮ್ಮ ಯಾವುದೇ ಬದುಕಿನ ಸಮಸ್ಯೆಗಳಿಗೆ ಅದು ವಿಶೇಷ ರೀತಿಯಲ್ಲಿ ಪರಿಹಾರಗಳನ್ನು ಕೊಡಬಲ್ಲದು. ಯಾವುದೇ ಸಮಸ್ಯೆ ಬಂದಾಗ ಕೂಡ ಅದನ್ನು ತೆಗೆದುಕೊಂಡು ಓದಿದಾಗ ನಿಮಗೆ ವಿಶೇಷ ರೀತಿಯ ಒಂದು ಫಲಾಫಲಗಳು ಪರಿಹಾರಗಳು ಅದರ ಮುಖಾಂತರ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಸೊ ಇದನ್ನು ನೆನ್ಪಿಟ್ಕೊಂಡು ಮುಂದುವರಿಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಕೊರೋನಾ ವೈರಸನ್ನು ಒಂದು ಹೊಡೆದಾಡಿಸುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯವಾಗಿ ಹೇಳಬೇಕಾದ್ರೆ ಈಗ ಬರುವ 30ನೇ ತಾರೀಕು ಅಲ್ವಾ, ಇದೇ ತಿಂಗಳ 30ನೇ ತಾರೀಕಿಗೆ ಗುರು ಏನು ಮಾಡ್ತಾನೆ, ಧನುರಾಶಿಯಿಂದ ಮಕರ ರಾಶಿಗೆ ಹೊರಟೋಗ್ತಾನೆ. ಮಕರ ರಾಶಿ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಗುರುವಿಗೆ ನೀಚ ರಾಶಿ. ಅಲ್ಲೇನಾಗುತ್ತೆ, ಗುರು ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ. ಮಕರ ರಾಶಿ ಗಜೇಂದ್ರ ಮೋಕ್ಷದ ಪೋಸ್ಟರನ್ನು ನೋಡಿದರೆ ಮಕರ ರಾಶಿಯಲ್ಲಿ ಗುರು ಏನು ಮಾಡ್ತಾನೆ ಅಂತ ಖಂಡಿತವಾಗಿಯೂ ನಿಮಗೆ ಗೊತ್ತಾಗ್ತದೆ. ಗಜೇಂದ್ರ ಮೋಕ್ಷದ ಪೋಸ್ಟರನ್ನು ನೋಡಿ ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ ಅಲ್ವಾ. ನೀವು ಇದರಲ್ಲಿ ಗೂಗಲಲ್ಲಿ ಹೋಗಿ ಗಜೇಂದ್ರ ಮೋಕ್ಷ ಅಂತ ಟೈಪ್ ಮಾಡಿದ್ರು ಕೂಡ ಇಮೇಜಸ್ ಅಂತ ಬರುತ್ತೆ, ಅದರಲ್ಲಿ ಇಮೇಜ್ಗೆ ಕ್ಲಿಕ್ ಕೊಟ್ಟು ನೋಡಿ, ಆಗ ನಿಮಗೆ ಫೋಟೋ ಬರುತ್ತೆ. ಆ ಫೋಟೋವನ್ನು ನೋಡಿ ಅಲ್ಲಿ ಏನು ಮಾಡುತ್ತೆ, ಈ ಆನೆಯನ್ನು ಒಂದು ಆನೆಯ ಕಾಲನ್ನು ಮೊಸಳೆ ಹಿಡ್ಕೊಂಡ್ಬಿಟ್ಟಿದೆ ಅಲ್ವಾ, ಅದನ್ನು ಓಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಆಗ ಭಗವಂತ ಬಂದು ಅದನ್ನು ಕಾಪಾಡ್ತಾನೆ. ಅದಕ್ಕೋಸ್ಕರ ಗುರು ಯಾವಾಗ ಮಕರ ರಾಶಿಗೆ ಹೊರಟುಬಿಡ್ತಾನೆ, ಮಕರ ರಾಶಿಯ ಸಿಂಬಲ್ ಏನಿರ್ತದೆ, ಮೊಸಳೆ. ಆ ಮೊಸಳೆ ಅದನ್ನು ಹಿಡ್ಕೊಂಡ್ಬಿಡ್ತದೆ, ಆಗೇನಾಗುತ್ತೆ, ಈ ಒಂದು ಜೀವಕಾರಕ ಗುರುವಿಗೆ ತುಂಬ ಹಿರಿದಾಗಲಿಕ್ಕೆ ಬಿಡುವುದಿಲ್ಲ, ಸ್ಪ್ರೆಡ್ ಆಗಲಿಕ್ಕೆ ಬಿಡುವುದಿಲ್ಲ. ತುಂಬ ಒಳ್ಳೆಯ ರೀತಿಯಲ್ಲಿ ಏನೋ ಒಂದು ಕಡೆ ಆತ ಸ್ಪ್ರೆಡ್ ಆಗಬೇಕು, ಹಿರಿದಾಗಬೇಕು, ಆ ರೀತಿಯಾಗಿ ಆಗಬೇಕು ಅಂತಾದರೆ ಆತ ಬಿಡ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಆಗೇನಾಗುತ್ತೆ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತದೆ. ಓಕೆ, ಸೊ ಏನು ಮಾಡ್ಬೋದು ನೀವು, ಗಜೇಂದ್ರ ಮೋಕ್ಷದ ಚಿತ್ರವನ್ನು ನೋಡಿಕೊಂಡಾಗ ಗುರು ಏನು ಮಾಡ್ತಾನೆ, ಗುರು ಏನಿದ್ರು ಕೂಡ ಅಬಂಡೆನ್ಸನ್ನು ಕೊಡು. ಅಬಂಡೆನ್ಸ್ ಅಂದರೆ ಬೃಹದ್ದಾಕಾರ ಕೊಡುವ, ಒಂದಿದ್ರೆ ಎರಡು ಮಾಡ್ತಾನೆ, ಎರಡಿದ್ರೆ ನಾಲ್ಕು ಮಾಡ್ತಾನೆ, ಏನೇ ಇದ್ರು ಕೂಡ. ಗುರು ಅಂದರೆ ಜೀವಕಾರಕ ಗುರು ಅಲ್ವಾ. ಈ ಜೀವಕಾರಕ ಗುರು ಆಗಿರೋದರಿಂದ ಏನಾಗುತ್ತೆ, ಈ ವೈರಸ್ ಏನುಂಟು ಅದರ ಅದು ಎಷ್ಟಾದರೂ ಜೀವಕಾರಕ ಗುರು ವೈರಸನ್ನು ಇಷ್ಟೋವರೆಗೆ ಏನು ಹಿರಿದಾಗಿ ಮಾಡಿದ್ದಾನೆ ಅದು ಗುರುವಿನ ಎಫೆಕ್ಟಿಂದ ಆಗಿರುವಂಥದ್ದು. ಓಕೆ, ಸೊ ಅದರ ಜೊತೆಗೆ ಈಗ ಆ ಒಂದು ವೈರಸ್ ಬೆಳೆಯುವುದನ್ನು ಅಥವಾ ಅದು ತುಂಬ ಹರಡುವುದನ್ನು ಕಡಿಮೆ ಮಾಡಬೇಕು. ಹಾಗಾದರೆ ಗುರು ನೀಚನಾಗಬೇಕು. ಗುರು ನೀಚನಾದಾಗ ಏನಾಗುತ್ತೆ, ಜೀವಕಾರ ಗುರು ನೀಚನಾದಾಗ ಏನು ಬೃಹದ್ದಾಕಾರವಾಗಿ ಯಾವುದನ್ನು ಮಾಡಬೇಕು ಅದನ್ನು ಕಡಿಮೆ ಮಾಡ್ತಾನೆ ಆತ. ಓಕೆ, ಅಂದರೆ ಆತನಿಗೆ ಬಲ ಇಲ್ಲ, ಬಲ ಕಳ್ಕೊಂಡ್ಬಿಡ್ತಾನೆ. ಆಗೇನಾಗುತ್ತೆ, ಈಗ ಕೊರೋನಾ ವೈರಸ್ನ ಒಂದು ವರ್ಚಸ್ ಇರುವುದರಿಂದ ಅದರ ವರ್ಚಸ್ ಏನುಂಟು ಅದು ಡೆಫಿನೆಟ್ ಆಗಿ ಕಡಿಮೆ 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 ಆಗ್ತಾ ಬರ್ಬೋದು. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. ಏನಂದರೆ ಈ ಗುರು ಅಂತ ಏನಿರ್ತದೆ, ನಾವು ಎಲ್ಲದಕ್ಕೂ ಒಳ್ಳೆಯದೇ ಅಂತ ಇಟ್ಕೊಂಡಿರ್ತೇವೆ. ಬಟ್ ಗುರುವಿನ ಕೆಲಸ ಏನಿರ್ತದೆ, ಅದನ್ನು ಅಬಂಡೆನ್ಸ್ ಮಾಡುವಂಥದ್ದು, ಬೃಹದ್ದಾಕಾರವಾಗಿ ಮಾಡುವಂಥದ್ದು ಗುರುವಿನ ಕೆಲಸ ಇರ್ತದೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಗುರು ಯಾವತ್ತಿದ್ರು ಕೂಡ ಬೃಹದ್ದಾಕಾರವಾಗಿ ಮಾಡುವಂಥ ಕೆಲಸ ಗುರುವಿನದೇ. ಅದು ಒಳ್ಳೆಯದಿರಲಿ ಕೆಟ್ಟದಿರಲಿ ಎರಡನ್ನು ಕೂಡ ಆತ ಮಾಡಿಯೇ ಮಾಡ್ತಾನೆ ಅಲ್ವಾ. ಎಲ್ಲೊಂದು ಕಡೆ ಕ್ಯಾನ್ಸರ್ ಆಯಿತು ನಿಮಗೆ, ಕ್ಯಾನ್ಸರನ್ನು ಜಾಸ್ತಿ ಮಾಡೋದ್ಯಾರು ಗೊತ್ತಾ ನಿಮಗೆ, ಆರನೇ ಮನೆಯ ಗುರು. ಕ್ಯಾನ್ಸರನ್ನು ಜಾಸ್ತಿ ಮಾಡೋದು, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಯಾರು ಮಾಡ್ತಾನೆ? ಗುರು ಮಾಡ್ತಾನೆ. ಗುರುವಿನ ಕೆಲಸ ಅದು ಜಾಸ್ತಿ ಮಾಡ್ತಾ ಹೋಗುವಂಥದ್ದು ಅಲ್ವಾ. ಈಗೇನು ಮಾಡ್ತೀರಾ, ಗುರು ನೆಗೆಟಿವ್ ಫಲ ಕೊಡ್ತಾ ಇದ್ದಾನೆ, ಏನು ಮಾಡ್ತೀರ, ಏನು ಮಾಡೋಕ್ಕಾಗಲ್ಲ. ರೈಟ್ ತಾನೆ? ಅದೇ ರೀತಿ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಒಂದು 10,000 ಇದೆ, 10,000 1,00,000 ಆಯಿತು, 1,00,000ದಿಂದ ಒಂದು 10,00,000 ಆಯಿತು, 10,00,000 20,00,000 50,00,000 1,00,000,000 ಆಯಿತು, ಕೋಟಿಗಟ್ಟಲೆ ಹಣ ಬಂತು. ಯಾರು ಮಾಡ್ತಾರೆ? ಅದು ಕೂಡ ಗುರುವೇ ಮಾಡುವಂಥದ್ದು. ಅದರ ಒಂದು ಕೆಪಬಿಲಿಟಿ ಕೂಡ ಗುರುವಿಗೇನೆ ಇರುವಂಥದ್ದು. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಮದುವೆ ಆಗಬೇಕು ನಿಮಗೆ ಅಲ್ವಾ. ಮದುವೆ ಆಗಬೇಕಾದ್ರೆ ನಿಮಗೆ, ನೀವು ಒಂಟಿಯಾಗಿದ್ದೀರಾ, ಇನ್ನೊಂದು ಬಂದು ಸೇರ್ಕೊಳ್ಬೇಕು. ಒಂಟಿಯಾಗಿದ್ದೀರಾ ನಿಮಗೆ, ಗಂಡಾದರೆ ಹೆಣ್ಣು, ಹೆಣ್ಣಾದ ಗಂಡು, ನಿಮ್ಮನ್ನು ಸೇರ್ಕೊಳ್ಬೇಕು, ಗುರು ಕೆಲಸ ಮಾಡಬೇಕು. ಇನ್ನು ಮಕ್ಕಳಾಗಬೇಕು, ಗುರು ಕೆಲಸ ಮಾಡಬೇಕು. ಕುಟುಂಬ ಬೆಳಿಬೇಕು, ಗುರು ಕೆಲಸ ಮಾಡಬೇಕು. ಹಣ ಬೆಳಿಬೇಕು, ಗುರು ಕೆಲಸ ಮಾಡಬೇಕು. ಸಂಪತ್ತು ಬೆಳಿಬೇಕು, ಗುರು ಕೆಲಸ ಮಾಡಬೇಕು. ನಿಮ್ಮ ಪ್ರಾಪರ್ಟಿ ಬೆಳಿಬೇಕು, ಗುರು ಕೆಲಸ ಮಾಡಬೇಕು. ಗಾಡಿ 1-4 ಆಗಬೇಕು, ಗುರು ಕೆಲಸ ಮಾಡಬೇಕು. ಅನ್ಯಥಾ ಆಗಲ್ಲ. ಓಕೆನಾ? ರೈಟಾಗಿ ಗೊತ್ತಾಯ್ತು ನಿಮಗೆ. ಅದೇ ರೀತಿ ಕೆಲವರಿಗೆ ವಿಪರೀತ ಬಡತನ, ಬಡತನದ ಮೇಲೆ ಬಡತನ, ಬಡತನದ ಮೇಲೆ ಅಲ್ಲಿ ಕೂಡ ಗುರು ಕೆಲಸ ಮಾಡಿ, ಗುರು ನೆಗೆಟಿವ್ ಫಲ ಕೊಡ್ತಾ ಇರ್ತಾನೆ. ಸೊ ಆಗ ಆತ ನೆಗೆಟಿವನ್ನೇ ಆತ ಏನು ಮಾಡ್ತಾನೆ, ಅದನ್ನು ಇನ್ಕ್ರೀಸ್ ಮಾಡ್ತಾ ಇರ್ತಾನೆ. ನೆಗೆಟಿವನ್ನೇ ತುಂಬ ಇನ್ಕ್ರೀಸ್ ಮಾಡ್ತಾನೆ. ಆಗ ಅಲ್ಲಿ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಹೋಗ್ತವೆ. ಸೊ ಅಂತಹ ಒಂದು ಗುರು ಈಗ ನೀಚನಾಗಿ ಬಿಡ್ತಾನೆ. ನೋಡಿ, ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಇಲ್ಲ ಅಂತಿಲ್ಲ. ಬಟ್ ಈಗ ನಮಗೆ ತುಂಬ ನಮ್ಮನ್ನು ಡಾಮಿನೇಟ್ ಮಾಡುವಂತಹ ಆ ಒಂದು ವೈರಾಣು ಏನುಂಟು ಅದು
ನಾಶವಾಗಬಲ್ಲದು, ಅದು ತನ್ನ ಬಲವನ್ನು ಕಳ್ಕೊಳ್ಳಬಲ್ಲದು. ಓಕೆನಾ? ಸೊ ಇದು ತುಂಬ ಫೇವರಬಲ್ ಕೆಲಸ ಮಾಡೋದಕ್ಕೋಸ್ಕರ ಗುರು 30ನೇ ತಾರೀಕು ಯಾವಾಗ ಮಕರ ರಾಶಿಗೆ ಹೊರತ ಅಲ್ಲಿವರೆಗೆ ನಾವು ಕಾಯಬೇಕಾಗುತ್ತೆ. ಅಲ್ಲಿ ಪ್ರಬಲವಾದಂತಹ ಒಂದು ರಾಜಯೋಗ ಕೂಡ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಮೊದಲೇ ಶನಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಜೊತೆಗೆ ಕುಜ ಕೂಡ ಇದ್ದಾನೆ, ಅದರ ಜೊತೆಗೆ ಗುರು ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಪ್ರಬಲವಾದ ನೀಚಭಂಗ ರಾಜಯೋಗ ಅಲ್ಲಿ ಕ್ರಿಯೇಟ್ ಆಗುತ್ತೆ, ಪರವಾಗಿಲ್ಲ ಅಲ್ವಾ? ಯಾರೆಲ್ಲ ನ್ಯೂ ಬಾರ್ನ್ ಆಗ್ತಾರೆ ಅವರಿಗೆಲ್ಲ ಅಂತಹ ಒಂದು ಯೋಗ ಅಲ್ಲಿ ಕ್ರಿಯೇಟ್ ಆಗಿರ್ತದೆ, ಪರವಾಗಿಲ್ಲ. ಅದರ ಜೊತೆಗೆ ಗುರು ನೀಚನಾಗಿರೋದ್ರಿಂದ ಏನಾಗುತ್ತೆ, ಎಷ್ಟೋ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಉಂಟು. ಈಗ ಗೊತ್ತಿದ್ದಾನೆ ನಿಮಗೆ, ಮದುವೆ ಅಲ್ವಾ, ಒಂದರಿಂದ ಎರಡು ಆಗಬೇಕು, ಆಗ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿ. ಮದುವೆಗಳನ್ನು ಕ್ಯಾನ್ಸಲ್ ಮಾಡಿಸೋದು ಅಲ್ಲ, ಏಪ್ರಿಲ್ ಎಂಡ್ ವರೆಗೆ ಕೂಡ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತವೆ. ಅದರ ಜೊತೆಗೆ ಏನಾಗುತ್ತೆ, ಇದೇ ಬರುವ ಈಗ ನಮ್ಮ ಸೂರ್ಯ ಎಲ್ಲಿದ್ದಾನೆ, ಮೀನರಾಶಿಯಲ್ಲಿದ್ದಾನೆ. ಮೀನರಾಶಿ ಅಲ್ವಾ, ಮೀನರಾಶಿಯಲ್ಲಿ, ಓಕೆ, ಮೀನರಾಶಿಯಲ್ಲಿದ್ದಾನಲ್ಲೋ ಸೂರ್ಯ, ಓಕೆ, ಹೌದು. ಮೀನರಾಶಿಯಲ್ಲಿ ಉತ್ತರಭದ್ರ ನಕ್ಷತ್ರದಲ್ಲಿ ಸೂರ್ಯನಿದ್ದಾನೆ. ಸೂರ್ಯ ಈಗ ಮೇಷರಾಶಿಗೆ ಬರಬೇಕಪ್ಪ. ಮೇಷರಾಶಿಗೆ ಯಾವಾಗ ಬರ್ತಾನೆ ಅಂತ, ಬರೋ ತಿಂಗಳು 15ನೇ ತಾರೀಕಿಗೆ, ಅಂದರೆ ಏಪ್ರಿಲ್ 15ನೇ ತಾರೀಕಿನಿಂದ ಮೇ 15ನೇ ತಾರೀಕಿನವರೆಗೆ ಆತ ಮೇಷರಾಶಿಯಲ್ಲಿರ್ತಾನೆ. ಇಲ್ಲಿ ಯಾವಾಗ ಮೇಷರಾಶಿಯಲ್ಲಿ ಆತ ಅಶ್ವಿನಿ ನಕ್ಷತ್ರದಲ್ಲಿ ಬಂದುಬಿಡ್ತಾನೆ, ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಅದು ಹುಚ್ಚನಾಗಿಬಿಡ್ತಾನೆ. ಆಗೇನಾಗುತ್ತೆ, ಈ ಒಂದು ವೈರಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದಾದರೂ ಲಸಿಕೆ ಮದ್ದು ಆಗುವಂಥ ಸಾಧ್ಯತೆಗಳು, ಅದು ಯಾರಾದರೂ ಸರ್ಚ್ ಮಾಡಿ ಅದನ್ನು ಹೊರತರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆ ಮುಖಾಂತರ ಮದ್ದು ಕೂಡ ದೊರೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಬರುವ 15ನೇ ತಾರೀಕಿನ ನಂತರ. ಓಕೆ, ಸೊ ಇದೇನು ಮಾಡುತ್ತೆ, ಯಾವಾಗ ಅಶ್ವಿನಿ ನಕ್ಷತ್ರದಲ್ಲಿ ಸೂರ್ಯ ಬಂದುಬಿಡುತ್ತೆ, ಸೂರ್ಯ ಏನು ಮಾಡ್ತಾನೆ ನೋಡಿ, ಸೂರ್ಯ ಎಲ್ಲದಕ್ಕೂ ಕೂಡ ಪರಿಹಾರ ಸೂರ್ಯನೇ. ಏನೇ ಇದ್ರೂ ಕೂಡ ಯಾವುದಕ್ಕೂ ಕೂಡ ನಿಮ್ಮ ವೈರಸ್ಸನ್ನು ನಾಶ ಮಾಡಬೇಕಾದ್ರು ಸೂರ್ಯನೇ ಬರಬೇಕು. ಅದಕ್ಕೋಸ್ಕರನೇ ಹೇಳುದು, ಯಾವಾಗ ಸೂರ್ಯ ಇರುವುದಿಲ್ಲ ಆ ಮೂಮೆಂಟಲ್ಲಿ ಸೂರ್ಯನಿಗೆ ಗ್ರಹಣ ಆಗಿರ್ತದೆ, ಆ ಮೂಮೆಂಟಲ್ಲಿ ಯಾವುದನ್ನು ಕೂಡ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು, ಹೊರಗಡೆ ತಿರುಗಬಾರ್ದು, ಯಾಕಂದರೆ ವೈರಸ್ ಅಟ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿರುವಂಥದ್ದು. ಬಟ್ ನಮ್ಮ ಕೆಲವು ಮೂಢಮತಿಗಳಿಗೆ ಯಾವುದು ಕೂಡ ತಿಳಿಯುವುದಿಲ್ಲ ಅಂತ ಒಂದು ಪರಿಸ್ಥಿತಿ. ಕೆಲವು ಮೂಢಮತಿಗಳು ಇರ್ತಾರೆ, ಇಲ್ಲಿ ಸ್ಮಶಾನದಲ್ಲಿ ಹೋಗಿ ಎಲ್ಲ ಊಟ ಮಾಡ್ತಾರಪ್ಪ ಅಂತ ಒಂದು ಪರಿಸ್ಥಿತಿ. ಏನು ಮಾಡ್ಬೇಕು ಗೊತ್ತಾಗಿಲ್ಲ, ಅವ್ರ ತಲೆಯಲ್ಲಿ ಏನುಂಟು ಅಂತ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರನೇ ನಮ್ಮ ಹಿರಿಯರು ಹೇಳಿರುವಂಥದ್ದು, ಯಾವಾಗ ಗ್ರಹಣ ಆಗುತ್ತೆ ಆ ಮೂಮೆಂಟಲ್ಲಿ ಹೊರಗಡೆ ಹೋಗಬೇಡಿ, ಯಾವುದೇ ರೀತಿಯಲ್ಲಿ ಕೂಡ ಆಹಾರವನ್ನು ಸೇವನೆ ಮಾಡಬೇಡಿ ಇಂತಿಷ್ಟು ಗಂಟೆಗಳವರೆಗೆ, ತುಂಬ ಹೇಳಿರ್ತಾರೆ ಅಲ್ವಾ? ಬಟ್ ನಾವು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದಾಗ ಇದೇ ವೈರಸ್ ಹುಟ್ಟುವಂಥದ್ದು, ಇದೇ ವೈರಸ್ ನಮ್ಮಲ್ಲಿಗೆ ಅಟ್ಯಾಕ್ ಆಗುವಂಥದ್ದು. ಅದಕ್ಕೋಸ್ಕರ ನೆನ್ಪಿಟ್ಕೊಳ್ಳಿ, ಅದಕ್ಕೋಸ್ಕರ ಸೂರ್ಯ ಎಲ್ಲದಕ್ಕೂ ಪರಿಹಾರವನ್ನು ಕೊಟ್ಟಿರ್ತಾನೆ ಆತ. ಇನ್ನೂ ಒಂದು ಕೆಲವರಿಗೆ ಏನಾಗುತ್ತೆ, ರಾತ್ರಿ ಹೊತ್ತು ಸೂರ್ಯ ಇರುವುದಿಲ್ಲ ಅಲ್ವಾ? ಆಗೇನಾಗುತ್ತೆ ಅಲ್ವಾ, ರಾತ್ರಿ ಹೊತ್ತು ಸೂರ್ಯ ಇರುವುದಿಲ್ಲ, ಅದು ನಮಗೆ ಮಾತ್ರ, ಭೂಮಿಯ ಎಲ್ಲೋ ಒಂದು ಕಡೆ ಸೂರ್ಯ ಇದ್ದೇ ಇರ್ತಾನೆ. ಓಕೆ, ಯಾವುದಾದ್ರೂ ಒಂದು ಕಡೆ ಸೂರ್ಯನ ಬೆಳಕು ಇದ್ದೇ ಇರ್ತದೆ, ಸೂರ್ಯನ ಬೆಳಕು ಇಲ್ಲದೆ ಇರುವುದೇ ಇಲ್ಲ, ಭೂಮಿಗೆ ಆತ ಬೆಳಕನ್ನು ಕೊಟ್ಟೇ ಇರ್ತಾನೆ. ಡೆಫಿನೆಟ್ ಆಗಿ ಭೂಮಿ ಮೇಲೆ ಎಲ್ಲಾದರೂ ಒಂದು ಕಡೆ ಸೂರ್ಯನ ಬೆಳಕು 100% ಅದು ಪ್ರತಿದಿನ ಕೂಡ ಇದ್ದೇ ಇರ್ತದೆ. ರಾತ್ರಿ ನಮಗೆ ರಾತ್ರಿ ಆದರೆ ಏನಾಯಿತು, ಅಮೆರಿಕದವ್ರಿಗೆ ಹಗಲಾಗಿರ್ತದೆ, ಅಲ್ಲಿ ಸೂರ್ಯ ಇರ್ತಾನೆ, ರೈಟ್ ತಾನೆ ಅಂತ ಒಂದು ಪರಿ ರೈಟಾ? ಓಕೆ, ಅದಕ್ಕೋಸ್ಕರ ಈ ಸೂರ್ಯನಿಂದಾಗಿ ಯಾವಾಗ ಆತ ಅಶ್ವಿನಿ ನಕ್ಷತ್ರದಲ್ಲಿ ಬಂದುಬಿಡ್ತಾನೆ, ಅಶ್ವಿನಿ ನಕ್ಷತ್ರ ಅಂದರೆ ಕೇತುವಿನ ನಕ್ಷತ್ರ, ಕೇತು ಅಂದರೆ ರಿಸರ್ಚ್ ಮಾಡುವಂಥದ್ದು, ರಿಸರ್ಚ್ ಮಾಡಿ ಒಂದು ಒಳ್ಳೆ ಮದ್ದನ್ನು ಬಿಡುಗಡೆ ಮಾಡ್ಬೋದು ಆ ಮೂಮೆಂಟಲ್ಲಿ ಅಂತ ಒಂದು ಇಂಡಿಕೇಶನ್. ಅದಕ್ಕಿಂತ ಮೊದಲು ಕೂಡ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ 15ನೇ ತಾರೀಕು ನಂತರ ಒಂದು ವಿಶೇಷ ರೀತಿಯಲ್ಲಿ ಆಗುವಂಥದ್ದಾಗ ಆ ಮದ್ದು ಏನಾಗುತ್ತೆ, ಎಲ್ಲ ಕಡೆಗೆ ಬಂದುಬಿಟ್ಟು ಹಾಂ ಮದ್ದು ಸಿಕ್ಕಿಬಿಡ್ತಪ್ಪ ಅಂತ ಒಂದು ಸಮಾಧಾನದಿಂದ ಅದಕ್ಕೆ ಸರಿಯಾದ ಒಂದು ಪರಿಹಾರ ದೊರೆಯುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಓಕೆನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಅಂದರೆ ಆ ಕೊರೋನಾ ವೈರಸ್ ಕಂಟ್ರೋಲ್ ಅಂತೂ ಖಂಡಿತ ಆಗುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಭಗವಂತ ಅಂಥದ್ದೇನು ನಮಗೆ ಮಾಡೋದಿಲ್ಲ ಅಂತ ಹೇಳ್ತೇನೆ, ಭಾರತಕ್ಕಂತೂ ಖಂಡಿತ ಮಾಡಲಾರ. ಓಕೆನಾ? ಸೊ ನೆನ್ಪಿಟ್ಕೊಳ್ಳಿ, ಓಕೆ, ಬರುವ ಒಂದು 15ನೇ ತಾರೀಕಿನ ನಂತರ. ಅದೇ ರೀತಿ 30ನೇ ತಾರೀಕಿನ ಗುರು ನೀಚನಾದಾಗ ಎಲ್ಲೊಂದು ಕಡೆ ಹಲವಾರು ರೀತಿಯಲ್ಲಿ ಕೆಲವೆಲ್ಲ ನಮಗೆ ಪರ್ಸನಲ್ಲಾಗಿ ಸಮಸ್ಯೆಗಳು ಆಗ್ಬೋದು ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ, ಬಟ್ ನಿಮ್ಮ ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ ಹೇಗುಂಟು ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ. ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ನಮಸ್ತೆ. ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ನಾರಾಯಣ ಅಂತ, ಬಂಟ್ವಾಳದಿಂದ. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 21/7/1972. 72? ಹಾ, 72. ಓಕೆ, ಸಮಯ? ಸಮಯ ಬೆಳಿಗ್ಗೆ 9 ಗಂಟೆ. ಹುಟ್ಟಿದಲ್ಲಿ ಸರ್ ತಾವು? ಬಂಟ್ವಾಳ, ಬಂಟ್ವಾಳ. ಓಕೆ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನ ಸರ್? ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯ ಜೊತೆಗೆ. ಓಕೆ, ಈಗ ಶುಕ್ರದಶೆ ನಡೀತಾ ಉಂಟು. ಓಕೆ, ಶುಕ್ರದಶೆ ಏನು ಮಾಡ್ತಾನೆ ನೋಡಿ ಸರ್, ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ, ನೋಡ್ಕೊಳ್ಳಿ ಏನಾಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ, ಶುಕ್ರದಶೆ ನಡೀತಾ ಉಂಟು. ಈಗ ಶುಕ್ರ ಆರೂಢಾಧಿಪತಿ, ಶುಕ್ರ ಶುಕ್ರನ ಮನೆಯಲ್ಲಿದ್ದಾನೆ, ಶನಿ ಜೊತೆ ಕಾಂಬಿನೇಷನ್ ಇದ್ದಾನೆ. ಶನಿ ಬಂದು ಷಷ್ಠಾಧಿಪತಿ, 6ನೇ ಮನೆ ಅಧಿಪತಿ, ಮತ್ತು ಆತ ರೋಗಾಧಿಪತಿ, ಅದೇ ರೀತಿ ಸಪ್ತಮಾಧಿಪತಿ ಆತ ಒಟ್ಟು ಸೇರ್ಕೊಂಡಿದ್ದಾರೆ. ಎಲ್ಲಿದ್ದಾರೆ ಆದರೂ ಇವರಿಬ್ಬರು ಕೂಡ ಒಂದು ದಶಮ ಸ್ಥಾನದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ, ಪರವಾಗಿಲ್ಲ. ಇದರ ಮುಖಾಂತರ ಏನಾಗುತ್ತೆ ಅಂದರೆ, ಕಾರ್ಯಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡ್ತಾನೆ ಇಂಡಿಕೇಷನ್ ಸರ್, ನೆನ್ಪಿಟ್ಕೊಳ್ಳಿ ಒಂದು. ಎರಡನೇ ಪಾಯಿಂಟ್ ಏನಾಗುತ್ತೆ ಇದರಲ್ಲಿ, ನಿಮ್ಮ 6ನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. 6ನೇ ಮನೆ ಏನು ಮಾಡುತ್ತೆ, 6ನೇ ಮನೆಯಲ್ಲಿ ರಾಹು ಇದ್ದಾನೆ, ರಾಹು ಇದ್ದುಕೊಂಡು ಅದಕ್ಕೆ 12ನೇ ಮನೆಯಲ್ಲಿ ಗುರು ಇದ್ದಾನೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಅದರ ಜೊತೆಗೆ ವ್ಯವಹಾರದ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಅನುಭವಿಸ್ತೀರಂತ ಇಂಡಿಕೇಷನ್ ಸರ್. ಅದರ ಜೊತೆಗೆ ನರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಒಡಹುಟ್ಟಿದವರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮದುವೆಗೆ ಸಂಬಂಧಪಟ್ಟ ತೊಂದರೆಗಳು ಕೂಡ ನಿಮ್ಮನ್ನು ಕಾಡ್ತವೆ ಅಂತ ಇಂಡಿಕೇಷನ್ ಸರ್. ಹೌದಾ ಸರ್? ಮಾತಾಡಿ ಸರ್. ಅಯ್ಯೋ ಸರ್, ಮದುವೆ ಆಗಿದೆ ಈಗ, ಮದುವೆ ಏನಾಗಿದೆ?
ಸೊ ಓಕೆ ಸರ್, ನಾನು ಹೇಳಿದ್ದು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಹೇಳ್ತೇನೆ ಅದಕ್ಕೆ ಸರಿ ಕಿವಿಗೊಟ್ಟು ಕೇಳಬೇಕಂತ ಹೇಳೋದು. ಆಯಿತಾ, ನಿಮಗೆ ಇಲ್ಲಿ ಏನಾಗುತ್ತೆ, ಆರನೇ ಮನೆ ಆಕ್ಟಿವೇಷನ್ ಏನಾಗುತ್ತೆ, ಆರನೇ ಮನೆ 11 ನಿಮ್ಮ ಸಪ್ತಮಕ್ಕೆ ಅದು 12ನೇ ಭಾವ. ಮದುವೆ ಆಗಿದೆ ಆಗಿಲ್ಲ ಅಂತ ನಾನು ಹೇಳಿಲ್ಲ, ಮದುವೆ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ, ಇಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ಓಕೆ, ಈಗ ಗೊತ್ತಾಯ್ತು ನಿಮಗೆ. ಅದ್ರ ಜೊತೆಗೆ ಏನಾಗುತ್ತೆ, ವ್ಯವಹಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಹಣಕಾಸಿನಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಸಾಲದಲ್ಲಿ ಬೀಳ್ತೀರಂತ ಇಂಡಿಕೇಶನ್. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಕಾಲು ನೋವಿನ ಸಮಸ್ಯೆಯವರು ನಿಮ್ಮ ಕುಟುಂಬದಲ್ಲಿ ಇರ್ತಾರೆ ಅಥವಾ ತಂದೆಯ ಕುಟುಂಬದಲ್ಲಿ ಇರ್ತಾರೆ ಅಂದರೆ ಇಂಡಿಕೇಶನ್ ಸರ್. ಹೌದಾ? ಸ್ವಲ್ಪ ಅಲ್ಲ, ವಿಪರೀತ ಜಾಸ್ತಿ ಆಗುತ್ತೆ. ನಿಮ್ಮ ತಂದೆಯ ಕುಟುಂಬದಲ್ಲಿ ಅಂತೂ ವಿಶೇಷ ರೀತಿಯಲ್ಲಿ ಕಾಲು ನೋವು ಇರ್ತದೆ ಸರ್. ನೆನ್ಬಿಡು. ಓಕೆ, ಈಗ ಪ್ರಶ್ನೆ ಮಾಡಿ ಸರ್. ನೀವೇನು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ನೀವು ಪ್ರಶ್ನೆ ಮಾಡಿ. ಪ್ರಶ್ನೆ ಮಾಡಿ ಸರ್, ಏನು ತಿಳ್ಕೊಳ್ಬೇಕು? ಹಣಕಾಸಿನ ತೊಂದರೆ ಏನು ಮಾಡ್ಬೇಕಂತ. ಅದೇ ಹೇಳಿದಲ್ಲ ಸರ್, ಈಗ ನೀವು ಯಾವ್ದಕ್ಕೂ ರೆಸ್ಪಾನ್ಸೇ ಮಾಡಲ್ಲ, ಸುಮ್ಮನೆ ಒಂಥರ ಎಲ್ಲೋ ಒಂದ್ ಕಡೆ ಬಿದ್ಕೊಂಡಾಗೆ ಮಾಡ್ತಾ ಇದ್ರೆ ಏನಪ್ಪ ಮಾಡುದು? ನಾನು ಸ್ಟ್ರೈಟ್ ಆಗಿ ತುಂಬಾ ಒಂದು ಉಲ್ಲಾಸದಾಯಕವಾಗಿ ಉತ್ತರ ಕೊಡ್ಬೇಕು, ಆಗ ನಮ್ಗೆ ಇಂಟ್ರೆಸ್ಟ್ ಆಗುತ್ತೆ, ನಾನು ಇನ್ನಷ್ಟು ವಿವರಣೆಗಳು ಕೊಡ್ಬೋದು ಅಂತ. ಇಲ್ಲಿ ವಿವರಣೆ ಕೊಡ್ಲಿಕ್ಕೆ ಇಂಟ್ರೆಸ್ಟ್ ಆಗಲ್ಲ, ಯಾಕಂದ್ರೆ ನೀವು ಮಾತಾಡೋದೇ ಆ ರೀತಿ ಇದೆ, ಏನು ಮಾಡಕ್ಕೆ. ಯಾಕಂದ್ರೆ ಹಣಕಾಸಿನ ಸಮಸ್ಯೆಗಳು ಆ ರೀತಿ ನಿಮ್ಮನ್ನ ಕಾಡ್ತಾ ಉಂಟು, ಏನು ಮಾಡ್ಬೇಕು ಗೊತ್ತಾಗುದಿಲ್ಲ. ಇದು ಈಗಿನ ಮಟ್ಟಕ್ಕೆ ಎಲ್ರಿಗೂ ಹೌದು, ಬಟ್ ನಿಮ್ಗೆ ಇದು ಶುಕ್ರ ದೆಸೆ ಮುಗಿಯುವರೆ ಕೂಡ ಹೌದು, ಮುಗಿಯುವರೆ ಕೂಡ ಆತ ನಿಮ್ಮನ್ನು ಬಿಡುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆಗಳನ್ನು ಕ್ರಿಯೇಟ್ ಮಾಡಿರ್ತಾನೆ, ಅದು ಕೂಡ ಸಾಲ ಸೋಲ ಮಾಡ್ಕೊಂಡೆ ತೀರಿಸಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾನೆ ಆತ. ಏನಪ್ಪ ಮಾಡಿ ನೋಡಿ, ನಿಮ್ಗೆ ಎಲ್ಲಿವರೆಗೆ ಬರ್ತಾ ಅಂದ್ರೆ, ನಿಮ್ಮ ಹೆಂಡತಿ ನಿಮಗೆ ಸಹಾಯ ಮಾಡ್ಬೇಕು ಹಣಕಾಸಿಗೆ ಬೇಕಾಗಿ. ಅರ್ಥ ಆಯ್ತಾ? ಅದರ ಮುಖಾಂತರ ಏನಾಗುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇಬ್ಬರಿಗೂ ಕೂಡ ಹೆಂಡತಿ ಸಹಾಯ ಮಾಡಿನೇ ಹಣಕಾಸು ಆಗೋದು ನಿಮಗೆ, ಅನ್ನದ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಜಗಳ ಕೂಡ ಆಗುವಂಥ ಸಾಧ್ಯತೆ ತೀರಾ ಜಾಸ್ತಿ. ಸಣ್ಣ ಒಂದು ರೆಮಿಡಿ ಹೇಳ್ಕೊಡ್ತೇನೆ, ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದೇದಾಗ ಏನಾಗುತ್ತೆ, ನಿಮ್ಮ ಮನೆ ಉತ್ತರದ ಭಾಗ ಸರಿ ಇಲ್ಲ ಅಂತ ಇಂಡಿಕೇಶನ್, ಸರಿ ಇಲ್ಲ, ನಿಮ್ಮ ಉತ್ತರದ ಭಾಗ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ, ಅದನ್ನು ನೋಡ್ಕೊಳ್ಬೇಕು, ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಆನಂತರ ಕಪ್ಪು ಉದ್ದು ಇದೆಯಲ್ಲ ಸರ್, ಕಪ್ಪು ಉದ್ದು, ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗಿಬೇಕು ಸರ್ ತಾವು. ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಡ್ತಾ ಬನ್ನಿ ಅಥವಾ ದೂರ ಬಿಸಾಡಿ ಪರವಾಗಿಲ್ಲ. ಸೊ ಇದನ್ನು ಪ್ರತಿದಿನ ಮಾಡ್ತಾ ಬಂದಾಗ ನಿಮಗೆ ಬಂದಂಥ ಹಣಕಾಸಿನ ಸಮಸ್ಯೆ ಏನುಂಟು ಸರ್, ಅದು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ಸರ್. ಓಕೆನಾ? ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ನನಗೇನು ತುಂಬ ಇಷ್ಟ ನಿಮಗೆಲ್ಲ ಹೇಳಿಬಿಡೋಣ ಅಂತ, ಬಟ್ ನಿಮ್ಮ ರೆಸ್ಪಾನ್ಸೇ ಇರಲ್ಲ ಅಲ್ವಾ, ಸುಮ್ಮನೆ ಕೇಳಿಸ್ಕೊಂಡು ಕೂತ್ಕೊಂಡು ಬಿಡ್ತೀರಾ. ಏನಪ್ಪ ಮಾಡಿ, ಹಾಂ ಹಾಂ ಅಂತ ಹೇಳಿದರೆ ಇಂಟ್ರೆಸ್ಟ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ ಅಂತ ಒಂದು ಪರಿಸ್ಥಿತಿ. ರೈಟ್ ತಾನೆ? ಸೊ ಬರುವ ತಿಂಗಳು 15ನೇ ತಾರೀಕಿನ ನಂತರ ಏನಾಗುತ್ತೆ, ಮೇಷರಾಶಿಯಲ್ಲಿ ಅಶ್ವಿನ ನಕ್ಷತ್ರ ಸೂರ್ಯ ಬರ್ತಾನೆ, ಹುಚ್ಚನಾಗಿಬಿಡ್ತಾನೆ. ಆ ಮೂಮೆಂಟಲ್ಲಿ ಏನಾದರೂ ಈ ಕೊರೋನಾ ವೈರಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ನಿಮಗೆ ಮದ್ದು ದೊರೆಯುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಆ ಮೂಮೆಂಟಲ್ಲಿ ನೋಡ್ಕೊಳ್ಳಿ. ಓಕೆನಾ? ಸೊ ಒಟ್ಟಾರೆ ಪರಿಹಾರ ಅಂತೂ ಆಗುತ್ತೆ, ಡೆಫಿನೆಟಾಗಿ ಆಗುತ್ತೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದರ ಜೊತೆಗೆ ಈ ವರ್ಷ ನೋಡಿ ರಾಹುವಿನ ವರ್ಷ, ರಾಹು ಹಾರಾಡ್ಬೇಕು ತಾನೆ. ಏನೇ ಇದ್ರು ಕೂಡ ರಾಹು ಈಗ ಎಲ್ಲಿದ್ದಾನೆ, ರಾಹು ಆರಿದ್ರ ನಕ್ಷತ್ರದಲ್ಲಿದ್ದಾನೆ. ಓಕೆ, ಆರಿದ್ರ ನಕ್ಷತ್ರ, ಮಿಥುನ್ ರಾಶಿಯಲ್ಲಿ ರಾಹು ಇದ್ದಾನೆ, ಆರಿದ್ರ ನಕ್ಷತ್ರ. ಓಕೆ, ಆರಿದ್ರ ನಕ್ಷತ್ರ ಒಂದನೇ ಪಾದ, ಮಿಥುನ್ ರಾಶಿಯಲ್ಲಿ ರಾಹು ಇದ್ದಾನೆ. ಈಗ ಆರಿದ್ರಿಂದ ಆತ ಮೃಗಶಿರ ನಕ್ಷತ್ರಕ್ಕೆ ಟ್ರಾನ್ಸ್ಫರ್ ಆಗ್ತಾನೆ. ಆ ಮೂಮೆಂಟಲ್ಲಿ ಮತ್ತಷ್ಟು ರಿಲೀಫ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರುತ್ತೆ. ಓಕೆ, ಆರಿದ್ರ ನಕ್ಷತ್ರದಿಂದ ಆರಿದ್ರ ಅಂದ್ರೆ ತೇವಾಂಶ ಇರುವಂಥದ್ದು ಅಂತ ಅರ್ಥ, ತೇವಾಂಶ ಇರುವಂಥದ್ದು. ಅದರ ಜೊತೆಗೆ ತೇವಾಂಶ ಅದು ವಿಶೇಷ ರೀತಿಯಲ್ಲಿ ಈಶ್ವರನಿಗೆ ಸಂಬಂಧ, ಶಿವನಿಗೆ ಸಂಬಂಧಪಟ್ಟದ್ದು. ತೇವಾಂಶ ಇರುವಂಥ ಶಿವನಿಗೆ ಸಂಬಂಧಪಟ್ಟದ್ದು ಅಲ್ವಾ? ಶಿವ ಏನು ಮಾಡಿರ್ತಾನೆ ಗೊತ್ತಾನೆ, ಕೋಲಾಹಲ ಇರುವಾಗ ಸಮುದ್ರ ಮಥನ ಆಗುವಾಗ ಯಾವುದು ಆ ವಿಷ ಬಂತು, ಆ ವಿಷವನ್ನು ಎಲ್ಲವನ್ನು ಕುಡಿದು ಇಲ್ಲಿ ಅಲ್ವಾ ಗಂಟಲಲ್ಲಿ ಇಟ್ಕೊಂಡು ಯಾವುದು ಅವರ ಪತ್ನಿ ಬಂದು ಅದನ್ನು ಇಟ್ಕೊಂಡು ಬಿಟ್ಟಿರುವಂಥ ಕಥೆ ನಿಮಗೆ ಖಂಡಿತ ಗೊತ್ತಿರ್ತದೆ ಅಂತ ಎಣಿಸ್ಕೊಳ್ತೇನೆ. ಓಕೆ, ಸೊ ಇಲ್ಲಿ ಈಗ ಏನಾಗುತ್ತೆ, ಅದು ವಿಷ ಬಂದುಬಿಟ್ಟಿದೆ ಈಗ. ಓಕೆ, ರಾಹು ಆರಿದ್ರ ನಕ್ಷತ್ರದಲ್ಲಿ ಇರುವುದರಿಂದ ಆಲ್ರೆಡಿ ವಿಷ ಇದೆ, ಬಟ್ ವಿಷ ರಿಮೂವ್ ಆಗಬೇಕು. ಮೃಗಶಿರ ನಕ್ಷತ್ರಕ್ಕೆ ರಾಹು ಟ್ರಾನ್ಸ್ಫರ್ ಆಗಬೇಕು. ಆ ಮೂಮೆಂಟಲ್ಲಿ ಖಂಡಿತ ಎಲ್ಲೋ ಒಂದು ಕಡೆ ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟು. ಒಟ್ಟಾರೆ ಒಂದು 2-3 ತಿಂಗಳ ಕಾಲದಲ್ಲಿ ತುಂಬ ಕಿರಿಕಿರಿ ಇರಿಟೇಷನ್ ಅದು ಇದು ಇದ್ದೇ ಇರ್ತದೆ, ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಖಂಡಿತ ಬಂದೇ ಬರುತ್ತೆ. ಓಕೆನಾ? ರೈಟ್, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಅಮ್ಮ, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿದ್ರ? ಎಲ್ಲಿಂದ? ಮಂಗಳೂರಿನಿಂದ. ವಿಜಯ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ಗಂಡ. ಅವರ ಹೆಸರು, ಹುಟ್ಟಿದ ದಿನಾಂಕ? ಹೆಸರು ಸಂತೋಷ್. ಓಕೆ. 21/11/1967. ಓಕೆ. ಸಮಯ? ಸಮಯ ಕರೆಕ್ಟ್ ಗೊತ್ತಿಲ್ಲ. ಮಂಗಳವಾರ ಬೆಳಿಗ್ಗೆ 9:30. ಅವರ ಜಾತಕ ಇಲ್ವಮ್ಮ? ಜಾತಕ ಉಂಟು, ಅದು ಟೈಮ್ ಕರೆಕ್ಟ್ ನೆನಪಿಲ್ಲ. ಅದು ನೋಡಿಕೊಂಡು ಕರೆ ಮಾಡ್ಬೇಕಮ್ಮ, ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕು, ಆಗ ನಿಮಗೆ ಒಳ್ಳೆ ರಿಸಲ್ಟ್ ನಾನು ಒಳ್ಳೆ ರೀತಿಯಲ್ಲಿ ಪ್ರೆಡಿಕ್ಟ್ ಮಾಡ್ಬೋದು ತಾನೆ. ರೈಟ್ ತಾನೇ? ಓಕೆನಾ? ಏನಮ್ಮ? ಮಿಥುನ ರಾಶಿ ಪುನರ್ವಸ ನಕ್ಷತ್ರ. ಇದರಲ್ಲಿ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರ್ತಾ ಉಂಟಮ್ಮ. ಏನ್ ಮಾಡೋಣ ಈಗ? ಈಗ ಎಲ್ಲವೂ ಕೂಡ ಕನ್ಫ್ಯೂಸ್ ಆಯ್ತು ಈಗ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಅಲ್ಲಿ ಪುನರ್ವಸು ನಕ್ಷತ್ರ ಆರಿದ್ರ ನಕ್ಷತ್ರ ಅಂತ ಗೊತ್ತಿಲ್ಲಮ್ಮ, ಅಂತ ಪರಿಸ್ಥಿತಿ ಅಲ್ವಾ? ನಿಮ್ಗೆ ಅದು ಬೆಳಿಗ್ಗೆ ರಾತ್ರಿ ಅಂತ ಆದ್ರೂ ಗೊತ್ತಮ್ಮ? ಬೆಳಿಗ್ಗೆ.
ಓಕೆ. ರಾತ್ರಿ 9:30 ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಬರುತ್ತಮ್ಮ. ಬೆಳಿಗ್ಗೆ ಆದರೆ ಆ ಬರುವುದೇ ಇಲ್ಲ, ಅದು ಆರಿದ್ರ ನಕ್ಷತ್ರ ಮಿಥುನ ರಾಶಿನೇ ಬರುವುದು. ಏನು ಮಾಡೋಣ, ಈಗ ಮತ್ತೆ ಕರೆ ಮಾಡ್ತೀರಾ ಕನ್ಫರ್ಮ್ ಮಾಡ್ಕೊಂಡು? ನಿಮಗೆ ರಾತ್ರಿ ಬೆಳಿಗ್ಗೆ ಯಾವುದು ಗೊತ್ತಿಲ್ಲ ಅಂದರೆ ನಾನು ಏನಮ್ಮ ಮಾಡಲಿ ಅಂದರೆ, ಇದೇನು ನೋಡಿ, ನಿಮಗೆ ಇದರಲ್ಲಿ ಲೆಕ್ಕಾಚಾರಗಳಲ್ಲಿ ನಿಮಗೆ ಸರಿ ಇಲ್ಲ ಅಂತ ಆಯಿತು. ಹಣಕಾಸಿನ ವಿಚಾರದಲ್ಲಿ ಮತ್ತು ವ್ಯವಹಾರದ ವಿಚಾರದಲ್ಲಿ ನಿಮ್ಮ ಗಂಡ ತೊಂದರೆ ಅನುಭವಿಸ್ತಾರಮ್ಮ, ಗೊತ್ತಾಯ್ತಾ? ಅದಕ್ಕೇ ಅದನ್ನು ನೋಡಿಕೊಂಡೆ ಕರೆ ಮಾಡಬೇಕು. ಆಗ ನಾನು ಹೇಳ್ತಿದ್ದೆ ತೊಂದರೆ ಇಲ್ಲ, ಸರಿ ಆಗ್ಬೋದು ಅಂತ. ನೆಕ್ಸ್ಟ್ ಕರೆ ಮಾಡಿ ಬಾ, ಅದನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಒಳ್ಳೆದಾಗಲಿ ತಾಯಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಈ ರೀತಿ ಕನ್ಫ್ಯೂಸ್ ಮಾಡಬೇಡಿ ಅಲ್ವಾ, ಈ ರೀತಿ ದಯವಿಟ್ಟು ಯಾರಾದರೂ ಕೂಡ, ನಾನು ಆನ್ಲೈನಲ್ಲಿದ್ದೇನೆ ಅಲ್ವಾ, ಅಷ್ಟು ಸುಲಭ ಅಲ್ಲ. ಆನ್ಲೈನಲ್ಲಿ ಇರುವಂಥದ್ದು ಕನ್ಫ್ಯೂಸ್ ಮಾಡಬೇಡಿ, ದಯವಿಟ್ಟು ಸರಿಯಾದ ರೀತಿಯಲ್ಲಿ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಕರೆ ಮಾಡಿ. ತುಂಬ ಚೆನ್ನಾಗಿರೋದು, ಇಲ್ಲಾಂದರೆ ಅದೊಂದು ಹೇಳೋದು ಇದೊಂದು ಹೇಳೋದು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು. ನಾನು ಕೇಳೋರಿಗೆ ಏನಾಗ್ಬೋದು ಅಲ್ವಾ, ಇರಿಟೇಷನ್ ಆಗುತ್ತೆ, ಆಗುತ್ತೆ ತಾನೇ ರೈಟ್ ಆಗಿ ಆಗುತ್ತೆ. ಓಕೆ, ಸೊ ಈ ತಿಂಗಳು ಏನಿದ್ರು ಕೂಡ ಶನಿಯ ತಿಂಗಳು ಅಲ್ವಾ, ಶನಿಯ ತಿಂಗಳು. ಶನಿ ಅಂದರೆ ನನ್ನ ಶನಿ ಅಂದರೆ ನಾವು ವಿಶೇಷ ರೀತಿಯಲ್ಲಿ ತಲೆ ತಗ್ಗಿಸಿ ನಿಲ್ಬೇಕಾದ ಪರಿಸ್ಥಿತಿಯನ್ನು ಶನಿ ತಂದು ಕೊಡ್ತಾನೆ. ಓಕೆ, ಯಾರಿಗೂ ಕೂಡ ಈ ತಿಂಗಳು, ಅದಕ್ಕೋಸ್ಕರ ಈ ತಿಂಗಳು ಏನಾಯಿತು, ಎಲ್ಲರೂ ಕೂಡ ತಲೆ ತಗ್ಗಿಸಿ ನಿಲ್ಬೇಕು. ಆ ರೀತಿಯಾಗಿ ಶನಿ ಕ್ರಿಯೇಟ್ ಮಾಡಿದ್ದಾನೆ. ಇನ್ನು ಬರುವ ತಿಂಗಳು ಮತ್ತು ಮುಂದಿನ ತಿಂಗಳು ಕುಜ ಮತ್ತು ಸೂರ್ಯನಿಗೆ ಸಂಬಂಧಪಟ್ಟಂಥ ತಿಂಗಳು. ಅದರಿಂದಾಗಿ ಈ ಒಂದು ಕೊರೋನಾ ವೈರಸ್ನ ಎಫೆಕ್ಟ್ ಏನಂದ್ರೆ 100% ಕಡಿಮೆ ಅಂತೂ ಆಗಿಯೇ ಆಗುತ್ತೆ. ಈ ತಿಂಗಳು ವಿಶೇಷ ರೀತಿಯಲ್ಲಿ ಶನಿ ಎಫೆಕ್ಟ್ ಕೊಡೋದರಿಂದ, ತುಂಬ ಎಫೆಕ್ಟನ್ನು ಶನಿ ಕೊಡ್ತಾ ಇರೋದರಿಂದ ಎಲ್ಲರೂ ಕೂಡ ತಲೆ ತಗ್ಗಿಸಬೇಕು. ಯಾವುದೇ ಒಂದು ವಿಚಾರದಲ್ಲಿ ತಲೆ ತಗ್ಗಿಸಬೇಕು ಅಂತ ಇಂಡಿಕೇಷನ್, ಅದು ತಲೆ ತಗ್ಗಿಸಲೇಬೇಕಾಗುತ್ತೆ. ಅಂದರೆ ನಾವು ಸರೆಂಡರ್ ಆಗಬೇಕಾದಂಥ ಅನಿವಾರ್ಯತೆ, ತಲೆ ತಗ್ಗಿಸೋದು ಸರೆಂಡರ್ ಆಗಬೇಕು, ದೀನರಾಗಿ ನಡೀಬೇಕು, ಅಹಂಕಾರ ಪಡೆಯುವ ಹಾಗಿಲ್ಲ, ಅಹಂಕಾರ ತೋರಿಸುವ ಹಾಗಿಲ್ಲ ಅಂತ ಒಂದು ಪರಿಸ್ಥಿತಿ. ಜಾತಕದಲ್ಲಿ ಕೂಡ ಅಷ್ಟೇ, ಎಲ್ಲಿ ಶನಿ ಇದ್ದಾನೆ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಆ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತಲೆ ತಗ್ಗಿಸಬೇಕಾಗುತ್ತೆ, ದೀನನಾಗಬೇಕಾಗುತ್ತೆ, ಕೆಲವೊಂದು ಬಾರಿ ಅವಲತ್ಕೊಳ್ಬೇಕಾಗುತ್ತೆ ಅಲ್ವಾ. ಏನಾದರೂ ಕೂಡ ಅಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಅಹಂಕಾರ ನಡೆಯುವುದಿಲ್ಲ, ದರ್ಪ ನಡೆಯುವುದಿಲ್ಲ. ದರ್ಪ ಮಾಡಿದರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನಿಮ್ಮ ಜಾತಕದ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಹಣಕಾಸಿನ ವಿಚಾರದಲ್ಲಿ ನೀವು ದೀನರಾಗಿಯೇ ನಡಿಬೇಕಾಗುತ್ತೆ. ಏನೇ ಇದ್ರೂ ಕೂಡ ಎಷ್ಟೇ ಇದ್ರೂ ಕೂಡ ಇಲ್ಲ ಅಂತಲೇ ಹೇಳಿ ಅಳ್ತಾ ಅಳ್ತಾನೆ ಹೋಗಬೇಕಂದ್ರೆ ಅಂದರೆ ಹಣ ಬರ್ಬೋದು ನಿಮ್ಮ ಕೈಲಿ. ಒಂದು ವೇಳೆ ನನ್ನ ಹತ್ರ ಅಷ್ಟುಂಟು, ಅಹಂಕಾರ ಪಟ್ಕೊಂಡ್ರೆ ಅಷ್ಟುಂಟು ಇಷ್ಟುಂಟು, ನಾನು ಅದು ಮಾಡ್ತೇನೆ ಇದು ಮಾಡ್ತೇನೆ ಕಾಗೆ ಹೊಡಿತೇನೆ ಹುಲಿ ಹೊಡಿತೇನೆ ಅಂತ ಇದ್ರೆ, ಎಲ್ಲೋ ಒಂದು ಕಡೆ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಆದರೆ ಏನಾಗುತ್ತೆ, ಹಣ ಎಲ್ಲ ಡೆಸ್ಟ್ರಾಯ್ ಆಗುತ್ತೆ. ಮತ್ತು ಬೇಡುವಂಥ ಪರಿಸ್ಥಿತಿ ಅಲ್ಲಿ ಕೂಡ ದೀನ ಭಾವವನ್ನು ಕೊಡ್ತಾನೆ, ಬೇಡಬೇಕಾಗುತ್ತೆ, ದೀನ ಭಾವದಿಂದ ಬೇಡಬೇಕಾಗುತ್ತೆ. ಹಣ ಇತ್ತು ಅಹಂಕಾರ ಪಟ್ಕೊಂಡ್ರೆ ಹೋಯ್ತು ಈಗ ಬೇಡಬೇಕಂತ ಪರಿಸ್ಥಿತಿ, ಬೇರೆಯವ್ರ ಮುಂದೆ ಕೈ ಚಾಚಬೇಕಾದಂಥ ಪರಿಸ್ಥಿತಿಯನ್ನು ಶನಿ ತಂದು ಕೊಟ್ಟೇ ಕೊಡ್ತಾನೆ. ನೋಡಿ, ಎರಡನೇ ಮನೆಯಲ್ಲಿ ಶನಿ ಇದ್ದಾಗ ಸಾಧಾರಣ ಮಟ್ಟಿಗೆ 36ನೇ ವಯಸ್ಸಿನವರಿಗೆ ಆತ ಶನಿ ಎಲ್ಲೇ ಇದ್ರು ಕೂಡ 36ನೇ ವಯಸ್ಸಿನವರಿಗೆ ಒಳ್ಳೆ ರಿಸಲ್ಟನ್ನು ಕೊಡೋದಿಲ್ಲ ಆತ, ನಿಮ್ಮನ್ನು ದೀನನಾಗಿ ಮಾಡಿಯೇ ಮಾಡಿಸ್ತಾನೆ ಆತ. ಧನಸ್ಥಾನದಲ್ಲಿ ಶನಿ ಇದ್ದರೆ ಡೆಫಿನೆಟ್ ಆಗಿ ನಿಮ್ಗೆ ಏನು ಮಾಡ್ತಾನೆ, ಎಲ್ಲೊಂದು ಕಡೆ ಬೇರೆಯವ್ರ ಹತ್ರ ನೀವು ಹಣ ತಗೊಳ್ಳಿ ಅಥವಾ ನಿಮ್ಮಲ್ಲಿ ಹಣ ಇದ್ದರೆ ಅಹಂಕಾರ ಪಡದಂತೆ ಮಾಡಿಬಿಡ್ತಾನೆ. ಎಲ್ಲೊಂದು ಕಡೆ ನೀವು ದೀನನಾಗಿ ಹೋಗಬೇಕಾಗುತ್ತೆ, ಏನು ತಲೆ ತಗ್ಗಿಸಿ ನಿಲ್ಬೇಕಾಗುತ್ತೆ, ಅಥವಾ ಬೇರೆಯವ್ರನ್ನ ಹಣ ಪಡೀಲಿಕ್ಕೆ ಬೇಕಾಗಿ ತಲೆ ತಗ್ಗಿಸಿ ನಿಲ್ಬೇಕಾಗುತ್ತೆ, ಅಥವಾ ವ್ಯಾಪಾರ ಮಾಡೋದಿದ್ರು ಕೂಡ ಅವ್ರ ತುಂಬ ಪ್ರೀತಿಯಿಂದ ಹಣ ಕೇಳಿ ಪಡ್ಕೊಳ್ಬೇಕಾಗುತ್ತೆ, ಅಹಂಕಾರ ಪಟ್ಕೊಳ್ಳುವ ಹಾಗಿಲ್ಲ ಅಂತ ಒಂದು ಪರಿಸ್ಥಿತಿ ಶನಿ. ನೋಡಿ, ಇದನ್ನು ಇದೆಲ್ಲ ತುಂಬ ಸೂಕ್ಷ್ಮತೆಗಳು, ಯಾವುದರ ಜ್ಯೋತಿಷದ ಸೂಕ್ಷ್ಮತೆಗಳು, ತುಂಬ ಸೀಕ್ರೆಟ್ಸ್ ಇದೆಲ್ಲ. ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆಯಾ ಭಾವಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಜಾಗ್ರತೆ ತಗೊಳ್ಳಿಕ್ಕೆ ನಮಗೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಮಾತಾಡ್ತೀನಿ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಮಂಗಳೂರಿಂದ. ಹೆಸರು? ಹೆಸರು ರುಕ್ಮಿಣಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ ಸರ್. ಮಗಳ ಹೆಸರು, ಹುಟ್ಟಿದ ದಿನಾಂಕ? 17 9 ತಿಂಗಳು 1996. ಸಮಯ ಹೇಳಿಮ್ಮ. ಸಮಯ 9:30 ಬೆಳಿಗ್ಗೆ. ಹುಟ್ಟಿದ್ದೆಲ್ಲಿಮ್ಮ? ಇಲ್ಲಿ ಮಂಗಳೂರಲ್ಲಿ. ಓಕೆ, ಅವ್ರದ್ದು ಸ್ವಾತಿ ನಕ್ಷತ್ರ ತುಲಾ ರಾಶಿನಮ್ಮ? ಹೌದು. ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕಮ್ಮ, ಶನಿದಶೆ ನಡೀತಾ ಉಂಟಿದ್ವಿ. ಶನಿದಶೆಯಲ್ಲಿ ಸ್ವಲ್ಪ ಎಫೆಕ್ಟ್ ಒಳ್ಳೇದುಂಟಮ್ಮ, ಸ್ವಲ್ಪ ಎಫೆಕ್ಟ್ ಚೆನ್ನಾಗಿರಲ್ಲ. ಶನಿದಶೆಯಲ್ಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಷನ್ ಉಂಟಮ್ಮ. ಎಜುಕೇಷನ್ ಮಟ್ಟಿಗೆ ಈ ಜಾತಕ ಪರವಾಗಿಲ್ಲ ಅಂತ ಇಂಡಿಕೇಷನ್ ಉಂಟಮ್ಮ. ಓಕೆ, ಅದರ ಜೊತೆಗೆ ಏನಾಗುತ್ತೆ, ಈಗ ಶನಿ ದಶೆ ನಡೆಯುವಾಗ ಕುಜ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಕುಜ ಬಂದು ಶುಕ್ರನ ಜೊತೆ ಕಾಂಬಿನೇಷನ್ನಲ್ಲಿದೆ ದಶಮ ಸ್ಥಾನದಲ್ಲಿ. ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕನ್ಫ್ಯೂಸನ್ನು ಮಾಡಬಲ್ಲ. ಕಾರ್ಯಕ್ಷೇತ್ರಕ್ಕೆ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಕನ್ಫ್ಯೂಸ್ ಮಾಡಬಲ್ಲ ಅಂತ ಇಂಡಿಕೇಷನ್ ಉಂಟಮ್ಮ. ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ಈಗ ಒಂದು ಮದುವೆ ಬಗ್ಗೆ ಮತ್ತು ಕೆಲಸದ ಬಗ್ಗೆ ಸರ್. ಅಲ್ಲಿ ಕೆಲಸ ಹೋಗ್ತಾರೆ, ಎರಡು ಉಂಟಮ್ಮ. ಈಗ ಅದರಲ್ಲಿ ಈಗ ನೋಡ್ತೇನಮ್ಮ, ಮದುವೆ ಬಗ್ಗೆ ನೀವೇನು ಮಾಡಬೇಕಂದ್ರೆ, ಈ ಏಪ್ರಿಲ್ ಕಳಿಬೇಕಮ್ಮ, ಶುಕ್ರ ದಶೆ ಸ್ಟಾರ್ಟ್, ಶುಕ್ರ ಭುಕ್ತಿ ಸ್ಟಾರ್ಟ್ ಆಗಬೇಕು. ಶನಿಯಲ್ಲಿ ಶುಕ್ರ ಭುಕ್ತಿ ಸ್ಟಾರ್ಟ್ ಆದಾಗ ಮದುವೆ ವಿಚಾರ ಪ್ರೊಸೀಡ್ ಆಗುತ್ತಮ್ಮ, ಪರವಾಗಿಲ್ಲ. ಈಗ 24 ರನ್ನಿಂಗ್ ಆಗ್ತಾವೆ, 24ರಲ್ಲಿ ಕೆಲಸದ ವಿಚಾರದಲ್ಲಿ ಹೋಗಬೇಕಂತ ಇಂಡಿಕೇಷನ್ ಉಂಟಮ್ಮ. ಕೆಲಸ ಸಿಕ್ಕಿಲ್ಲ ಅಂದರೆ ಕೆಲಸ ಸಿಗುತ್ತಮ್ಮ, ಪ್ರಯತ್ನ ಮಾಡಲಿಕ್ಕೆ ಹೇಳಿ, ಡೆಫಿನೆಟಾಗಿ ಕೆಲಸ ಸಿಗುತ್ತಮ್ಮ ಅವ್ರಿಗೆ, ಪರವಾಗಿಲ್ಲ. ಮದುವೆ ವಿಚಾರದಲ್ಲಿ ಯಾವಾಗ ನಿಮಗೆ ಮದುವೆ ವಿಚಾರದಲ್ಲಿ 25 ಬಂದಾಗ 25 ಬರಬೇಕಮ್ಮ, ಅಂದರೆ ನೀವು ಏಪ್ರಿಲ್ ನಂತರ ಮಾತಾಡಿ ಪರವಾಗಿಲ್ಲ, ಬಟ್ ಮದುವೆ ಆಗೋದು 25ಕ್ಕೆ ಮದುವೆ ಆಗುತ್ತಮ್ಮ. ಓಕೆನಾ? 25 ಬಂದಾಗ ಮ್ಯಾರೇಜ್ ಆಗುತ್ತಮ್ಮ. ಕೆಲಸಕ್ಕೆ ಸಂಬಂಧ ವಿಚಾರ ಮುಂದುವರಿ, ಪರವಾಗಿಲ್ಲ. ಓಕೆನಾ? ಆಯ್ತು, ಸರಿಮ್ಮ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ ನಿಮಗೆ. ರೈಟ್, ಓಕೆ. ಸೊ ಶನಿ ಅಲ್ವಾ, ಶನಿ ಯಾವ ಭಾವದಲ್ಲಿದ್ದಾನೆ, ನಮ್ಮನ್ನೇನು ಮಾಡ್ತಾನೆ, ದೀನನಾಗಿ ನಿಲ್ಬೇಕು ನೀವು ಅಲ್ವಾ. ನೀವು ಎಲ್ಲೋ ಒಂದು ಕಡೆ ನಿಮ್ಮ ಶಿರವನ್ನು ಬಾಗಿಸಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿಯನ್ನು ಶನಿ ಕೊಡ್ತಾರೆ. ನೋಡಿ, ಈ ತಿಂಗಳು
ಶನಿಯ ತಿಂಗಳು ತಾನೇ. ಈ ತಿಂಗಳು ನಾಲ್ವರಿಗೆ ಕೂಡ ಗಲ್ಲು ಕೊಟ್ಟುಬಿಟ್ರು ಅಲ್ವಾ, ಎಲ್ಲಿ ನಿರ್ಭಯ ಕೇಸ್ನ ನಿರ್ಭಯ ಅಪರಾಧಿಗಳಿಗೆ ನಾಲ್ಕು ಜನ ಗಲ್ಲು ಕೊಟ್ಟುಬಿಟ್ಟಲ್ವಾ, ತಲೆ ತಗ್ಗಿಸಬೇಕಾಯಿತು ರೈಟ್ ತಾನೇ, ನ್ಯಾಯಕ್ಕೆ ಬೇಕಾಗಿ ತಲೆ ತಗ್ಗಿಸಬೇಕಾಯಿತು, ಕರಳು ಕೊರಳೊಡ್ಡಬೇಕಾಯಿತು. ಏನು ಮಾಡ್ತೀರಾ, ಇಷ್ಟವರೆಗೆ ಫೇಲ್ಯೂರ್ ಆಗ್ತಾ ಬಂತು, ಅದು ಮಾಡಿ ಇದು ಮಾಡಿ ಅದು ಪೋಸ್ಟ್ ಮಾನ್ ಇದು ಪೋಸ್ಟ್. ಬಟ್ ಯಾವಾಗ ಶನಿಯ ಒಂದು ಈ ಪೀರಿಯಡ್ ಬಂತು ನೋಡಿ, ಇದು ಈ ತಿಂಗಳು ಶನಿಯ ತಿಂಗಳು, ಶನಿ ಇದನ್ನು ಡಾಮಿನೇಟ್ ಮಾಡ್ತಾನೆ ಈ ತಿಂಗಳನ್ನು. ಓಕೆ, ಸೊ ಅದಕ್ಕೋಸ್ಕರ ಏನಾಯ್ತು ಅವ್ರಿಗೆ ಕೊರಳೊಡ್ಡಬೇಕಾಯಿತು, ನೇಣಿಗೆ ಕೊರಳೊಡ್ಬೇಕಾದಂಥ ಪರಿಸ್ಥಿತಿ ರೈಟ್ ತಾನೇ. ಅದೇ ರೀತಿ ಶನಿ ಜಾತಕದಲ್ಲಿ ಯಾವ್ಯಾವ ಭಾವದಲ್ಲಿದ್ದಾನೆ ಅಲ್ವಾ, ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಮನೆ ವಿಚಾರದಲ್ಲಿ ತಲೆ ತಗ್ಗಿಸಲೇಬೇಕು, ನೀವು ಏನು ಬೇಕಾದರೂ ಮಾಡಿ, ಸಾಧ್ಯನೇ ಇಲ್ಲ ನಿಮ್ಮ ಹತ್ರ. ಒಂದು ಮನೆ ಮಾಡಬೇಕು, ನೀವು ತಲೆ ತಗ್ಗಿಸಿ ಧೀನರಾಗಿ ಧೀನರಾಗಿ ಹೋಗಬೇಕಾಗುತ್ತೆ ಅಂದರೆ ನಿಮಗೆ ಮನೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅಹಂಕಾರ ಪಟ್ಕೊಂಡ್ರೆ ಈ ಜನ್ಮದಲ್ಲೇ ಮನೆ ಆಗೋದಿಲ್ಲ ನಿಮಗೆ, ಅಂಥ ಒಂದು ಪರಿಸ್ಥಿತಿ ರೈಟ್ ತಾನೇ. ನೀವು ದೀನರಾಗಿ, ಫಾರ್ ಎಕ್ಸಾಂಪಲ್ ಈಗ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನೆ, ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ನಿಮಗೆ ಒಂದು ವೇಳೆ ಮನೆ ಇಲ್ಲ ಅಂದರೆ 35ನೇ ವಯಸ್ಸಿಗೆ ಮನೆ ಅಂತೂ ಕೊಡೋದಿಲ್ಲ ಆತ, ನಿಮ್ಮನ್ನು ಬಾಡಿಗೆ ಮನೆಯಲ್ಲಿ ಇರಿಸುವಂತೆ ಮಾಡ್ತಾನೆ. ಅಥವಾ ಯಾರತ್ತಾದರೂ ಕೂಡ ನೀವು ದಮ್ಮಯದಕ್ಕೆ ಹಾಕಿ ಇರಬೇಕಾದಂಥ ಪರಿಸ್ಥಿತಿಯನ್ನು ಶನಿ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ನಿಮಗೆ. ಒಂದು ವೇಳೆ ಸ್ವಂತ ಮನೆ ಇದ್ರೂ ಕೂಡ ಸುಖ ಕೊಡಲಿಕ್ಕೆ ಆತ ಬಿಡುವುದಿಲ್ಲ, ಸುಖ ಯಾವ ಕೊಡ್ದಾನೆ 35 ಆಗಬೇಕು ಆತನ ಪೀರಿಯಡ್ ಯಾವಾಗ 35 ಆಫ್ಟರ್ 35 ಆತ ಏನು ಮಾಡ್ತಾನೆ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಅಲ್ಲಿ ಕೂಡ ಏನಾಗುತ್ತೆ, ಒಂದು ವೇಳೆ ಮನೆ ಮಾಡಬೇಕು ಅಂತಾದರೆ ಯಾರು ಮನೆ ಎಲ್ಲಿ ಮನೆ ಕಟ್ತೀರಾ ಅಥವಾ ಯಾರ ಮುಖಾಂತರ ಕಟ್ಟಿಸ್ತೀರಾ ಅವರಿಗೆ ನೀವು ಸರೆಂಡರ್ ಆಗಬೇಕಾಗುತ್ತೆ, ದೀನರ್ ಆಗಬೇಕಾಗುತ್ತೆ. ಅವರ ಅಹಂಕಾರ ತೋರಿಸಿದರೆ ಇದ್ದದನ್ನು ಹಾಳು ಮಾಡಿ ಹೋಗ್ತಾರೆ ಅವ್ರು, ಅಂಥ ಒಂದು ಪರಿಸ್ಥಿತಿ ಅಲ್ವಾ. ನೀವು ಸರಿ ಕೆಲಸ ಮಾಡೋದಿಲ್ಲ, ನಿಮಗೆ ಸಂಬಳ ಕೊಡೋದಿಲ್ವ, ನೀನೇನು ಅಷ್ಟು ಬೇಗ ಓಡುದು, ಈ ರೀತಿಯ ಕೆಲಸದವರಿಗೆ ಬೈದರೆ, ನಿಮ್ಮಲ್ಲಿ ನಾಲ್ಕನೇ ಮನೆ ಶನಿ ಇದ್ದಾನೆ ಕೆಲಸದವರಿಗೆ ಬೈತಾ ಇದ್ದರೆ, ಮನೆ ಕಟ್ತಾ ಇದ್ದರು ಕೆಲಸದವ್ರಿಗೆ ಬೈತಾ ಇದ್ದರೆ, ಈಗ ಅವ್ರು ಕೆಲಸನೇ ಮಾಡಲ್ಲ, ಬರುವುದೇ ಇಲ್ಲ, ಬಿಟ್ಟೇ ಬಿಡ್ತಾರೆ. ಏನು ಮಾಡ್ತೀರಾ, ಮನೆ ಮುಂದುವರಿಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ದೀನರಾಗಿರಬೇಕಾಗುತ್ತೆ, ತುಂಬ ಸೂಕ್ಷ್ಮವಾಗಿ ಹೇಳಬೇಕಾಗುತ್ತೆ, ಪ್ರೀತಿಯಿಂದ ಹೇಳಬೇಕಾಗುತ್ತೆ. ಕೆಲವೊಮ್ಮೆ ದಮ್ಮಯದಕ್ಕೆ ಹಾಕಬೇಕಾಗುತ್ತೆ ರೈಟ್ ತಾನೇ. ಕೆಲವರು ದಮ್ಮಯದಕ್ಕೆ ಹಾಕ್ತಾರಲ್ಲ, ದಮ್ಮಯ ಮರಣ ಅನ್ನೊಂದು ಕೆಲಸ ಮಾಡಿಕೊಡಿ, ಯಾಕೆ ನಾಲ್ಕನೇ ಮನೆಯಲ್ಲಿ ಶನಿ ಎಫೆಕ್ಟ್ ಬರ್ತಾ ಉಂಟು, ಅದಕ್ಕೋಸ್ಕರ ದಮ್ಮಯ ಹಾಕ್ತಾ ಇರ್ತಾರೆ. ನನ್ನೊಂದು ಮನೆ ಮಾಡಿಕೊಡಿ, ನನ್ನೊಂದು ವಾಹನ ಸರಿ ಮಾಡಿಕೊಡಿ, ಏನೇ ಇದ್ರು ದಮ್ಮಯ ಮರೆ ಮಾಡಿಕೊಡಿ, ಅದು ಶನಿ ದಮ್ಮಯ ಹಾಕಿಸೋದೇ ಶನಿ, ಅರ್ಥ ಆಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಎಲ್ಲಿ ಭಾವದಲ್ಲಿ ಶನಿ ಇದ್ದಾನೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸರೆಂಡರ್ ಆಗಬೇಕಾಗುತ್ತೆ, ಅಹಂಕಾರ ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ನೋಡಿ, ಅದೆಲ್ಲ ಪೂರ್ವಜನ್ಮದ ಕೃತ ಫಲಗಳು ಎಲ್ಲವೂ ಕೂಡ, ಪೂರ್ವಜನ ನೀವು ಹಿಂದಿನ ಜನ್ಮ ಏನೇನು ಮಾಡಿದ್ದೀರಿ ಯಾರಿಗೆ ಗೊತ್ತು ಏನು ಮಾಡಿದ್ರಿ ಅಂತ, ಸೊ ಅದೆಲ್ಲವೂ ಕೂಡ ನಿಮಗೆ ಈ ಜನ್ಮ ಎಫೆಕ್ಟ್ ಕೊಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ, ಅಂಥದ್ದೇ ಪ್ಲಾನೆಟ್ ಪೊಸಿಷನ್ ಅಂತ ತೆಗೆದುಕೊಂಡೇ ಇಲ್ಲಿ ಬಂದಿರ್ತೀರಾ, ಅದು ನಿಮಗೆ ಆ ರೀತಿಯಾಗಿ ಎಫೆಕ್ಟ್ ಅಂತ ಕೊಟ್ಟೇ ಕೊಡ್ತದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಶನಿಯ ಬಗ್ಗೆ ತುಂಬ ಸ್ಟಡಿ ಮಾಡಬೇಕು, ನೆನ್ಪಿಟ್ಕೊಳ್ಬೇಕು ಆತ ಏನು ಮಾಡ್ತಾನೆ, ಎಲ್ಲಿದ್ದಾನೆ, ಯಾವ ನಕ್ಷತ್ರದಲ್ಲಿದ್ದಾನೆ, ಹಾಗಾದರೆ ನಾನು ಏನು ಮಾಡಬೇಕು, ನನಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ನಾನು ದೀನರಾಗಿ ಹೋಗಬೇಕು, ದೀನರಾಗಿ ಹೋಗಬೇಕಾಗುತ್ತೆ. ದಶಮದಲ್ಲಿ ಶನಿ ಇದ್ದರೆ ಕಾರ್ಯಕ್ಷೇತ್ರದಲ್ಲಿ ದೀನರಾಗಿ ಹೋಗಬೇಕಾಗುತ್ತೆ ನಿಮಗೆ ರೈಟ್ ತಾನೆ. ದೀನರಾಗಿ ಹೋದಾಗ ನಿಮಗೆ ಎಲ್ಲೊಂದು ಕಡೆ ಕಾರ್ಯಕ್ಷೇತ್ರ ವಿಶೇಷ ರೀತಿಯಲ್ಲಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದೇ ರೀತಿ ಸಪ್ತಮದಲ್ಲಿ ಶನಿ ಇದ್ದಾನೆ, ಈಗೇನು ಮಾಡ್ತೀರಾ, ಸಪ್ತಮದಲ್ಲಿ ಶನಿ ಇದ್ದಾನೆ ಅಂದರೆ ನಿಮ್ಮ ಪಾರ್ಟ್ನರ್ಗೆ ನೀವು ಸರೆಂಡರ್ ಆಗಬೇಕಾಗುತ್ತೆ. ನಿಮ್ಮ ಪಾರ್ಟ್ನರ್ಗೆ ಸರೆಂಡರ್ ಆದಾಗಲೇ ನಿಮ್ಮ ವೈವಾಹಿಕ ಜೀವನ ಸರಿಯಾಗುವುದಿಲ್ಲ, ಅಹಂಕಾರ ಪಟ್ಟರೆ ಡಿವೋರ್ಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಅಹಂಕಾರ ಅಲ್ವಾ. ನಿಮಗೆ ನಿಮ್ಮ ಸಪ್ತಮದಲ್ಲಿ ಶನಿ ಇದ್ದಾನೆ, ನಿಮಗೆ ಎಲ್ಲೊಂದು ಕಡೆ ಶನಿ ಇದ್ದಾಗ ನಿಮ್ಮ ಪಾರ್ಟ್ನರ್ ಬಂದುಬಿಟ್ರು ಮದುವೆ ಆಗಿಬಿಡ್ತು, ಈಗ ನೀವು ಅಹಂಕಾರ ಬಂದು ನಾನು ಹೇಳಿದಾಗೆ ಕೇಳಬೇಕು, ನಾನು ಹೇಳಿದಾಗ ಎಲ್ಲ ಕೆಲಸ ಮಾಡಬೇಕು, ನಾನು ಹೇಳಿದಾಗ ನೀನು ಅಂತ ಹೇಳಿದರೆ ಏನಾಗುತ್ತೆ, ಡಿವೋರ್ಸ್. ಮತ್ತೆ ಯಾಕೆ ಕೇಳೋದಿಲ್ಲ, ಯಾಕೆ ಕೇಳೋದು, ಯಾಕೆ ಶನಿ ಇದ್ದಾನೆ. ನೀವು ದೀನರಾಗಿ ಹೋಗಬೇಕಾಗುತ್ತೆ, ಅವರ ಜೊತೆಗೆ ದೀನರಾಗಿರಬೇಕಾಗುತ್ತೆ, ನಿಮ್ಮ ಪಾರ್ಟ್ನರ್ ಜೊತೆಗೆ ನೀವು ದಯಾಳುವಾಗಿರಬೇಕಾಗುತ್ತೆ, ನೀವು ತಲೆ ತಗ್ಗಿಸಬೇಕಾಗುತ್ತೆ, ನೀವು ಸರೆಂಡರ್ ಆಗಬೇಕಾಗುತ್ತೆ, ಅನ್ಯಥಾ ನಿಮ್ಮ ವೈವಾಹಿಕ ಜೀವನ ಇಲ್ಲಿ ಹೊರಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ ರೈಟ್ ತಾನೇ. ಸೊ ವೆರಿ ವೆರಿ ಸೀಕ್ರೆಟ್ ಅಂತ ಹೇಳಿದೆ, ನೆನ್ಪಿಟ್ಕೊಳ್ಬೇಕು. ಅದೇ ಲಗ್ನದಲ್ಲಿ ಶನಿ ಇದ್ದರೆ ಎಲ್ಲರ ಜೊತೆ ಕೂಡ ದೀನರಾಗಿರುವಂತೆ ಆತ ಕಲಿಸ್ಕೊಡ್ತಾನೆ, ಯಾಕಂದರೆ ಲಗ್ನದಲ್ಲಿ ಶನಿ ಇದ್ದಾಗ ಸೂರ್ಯ ಬಲ ಕಳ್ಕೊಂಡ್ಬಿಡ್ತಾನೆ, ಪಂಚಮದಲ್ಲಿ ಶನಿ ಇದ್ದಾಗ ಸೂರ್ಯ ಬಲ ಕಳ್ಕೊಂಡ್ಬಿಡ್ತಾನೆ, ಲಗ್ನದಲ್ಲಿ ಶನಿ ಇದ್ದಾಗ ಯಾಕೆ ಸೂರ್ಯ ಬಲ ಕಳ್ಕೊಂಡು, ಯಾಕಂದರೆ ಲಗ್ನದ ಕಾರಕತ್ವ ಸೂರ್ಯನಿಗಿರ್ತದೆ, ಸೂರ್ಯನಿಗೆ ಬಲ ಕಳ್ಕೊಂಡ್ಬಿಡ್ತಾನೆ. ಅದೇ ರೀತಿ ಪಂಚಮದಲ್ಲಿ ಶನಿ ಬಂದಾಗ ಏನಾಗುತ್ತೆ, ಪಂಚಮದಲ್ಲಿ ಸೂರ್ಯನ ಅದು ಸ್ವಸ್ಥಾನ, ಅಲ್ಲಿ ಶನಿ ಬಂದಾಗ ಕೂಡ ಸೂರ್ಯ ಬಲ ಕಳ್ಕೊಂಡ್ಬಿಡ್ತಾನೆ, ಆಗ ಆಟೋಮೆಟಿಕ್ಲಿ ದೀನರಾಗಿ ಹೋಗಬೇಕಾಗುತ್ತೆ. ಯಾಕಂದರೆ ಸೂರ್ಯ ಅಂದ್ರೇನು, ಅದು ಗತ್ತು ಗೈರತ್ತು ಅಧಿಕಾರ ಅಲ್ವಾ, ಅಧಿಕಾರ ಇರಲ್ಲ, ದೀನರಾಗಿ ಹೋಗಬೇಕಾಗುತ್ತೆ, ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿಯನ್ನು ಆತ ನಿರ್ಮಾಣ ಮಾಡಿಬಿಡ್ತಾರೆ. ಯಾವಾಗ ಲಗ್ನದಲ್ಲಿ ಮತ್ತು ಪಂಚಮದ ಶನಿ ಇರ್ತದೆ, ತಂದೆ ಮುಖಾಂತರ ಕೂಡ ನಿಮಗೆ ತುಂಬ ಲಾಭ ಬರಲ್ಲ, ಎಲ್ಲೋ ಇರಿಟೇಷನನ್ನು ಉಂಟು ಮಾಡಿ. ಯಾಕಂದರೆ ಪಿತೃಕಾರಕ, ಪಿತೃಗೆ ಸಂಬಂಧಪಟ್ಟ ಕಾರಾಗ್ರಹ ಯಾವುದು, ಅದು ಬಂದು ಸೂರ್ಯ, ಸೂರ್ಯನೇ ಬಲ ಕಳ್ಕೊಂಡ್ಬಿಟ್ಟು ಏನು ಮಾಡ್ತೀರಿ ಎಂಥ ಪರಿಸ್ಥಿತಿ ರೈಟ್ ತಾನೆ. ಸೊ ಇದನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಈ ಜ್ಯೋತಿಷದ ಟಾಪ್ ಸೀಕ್ರೆಟ್ಸ್ ಅಂತ ಹೇಳ್ತೇನೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡಾಗ ಶನಿ ಎಲ್ಲಿದ್ದಾನೆ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ದೀನರಾಗಿ ಹೋದಾಗ ಡೆಫಿನೆಟಾಗಿ ನಿಮಗೆ ಎಲ್ಲ ರೀತಿಯಲ್ಲಿ ಕೂಡ ಶನಿ ಪ್ರಾಸ್ಪರಿಟಿಯನ್ನು ತಂದು ಕೊಟ್ಟೇ ಕೊಡ್ತಾನೆ 100%. 1-2% ಅಲ್ಲ, ದ್ವಿತೀಯ ಭಾವದಲ್ಲಿ ಶನಿ ಇದ್ದಾನೆ, ನೀವು ದೀನರಾಗಿ ಹೋಗಿ ಅಂತ ಹೇಳ್ತೇನೆ, ಹಣ ಕೇಳುವಾಗ ದೀನರಾಗಿ ಕೇಳಿ ಅಂತ ಹೇಳ್ತೇನೆ. 100% ಶನಿ ನಿಮಗೆ ಹಣ ಕೊಟ್ಟೇ ಕೊಡ್ತಾನೆ, ಅದು ಕೂಡ ಅತುಲಿತವಾದ ಸಂಪತ್ತನ್ನು ಕೊಡಬಲ್ಲ ಶನಿ ಎರಡನೇ ಮನೆಯಲ್ಲಿದ್ದಾಗ, ನೀವು ದೀನರಾಗಿ ನಡೆದಾಗ ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಓಕೆನಾ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಲಿಖಿತಾ ಅಂತ. ಹಾ ಲಿಖಿತಾ ಅವ್ರು ಎಲ್ಲಿಂದ? ಮ್ಯಾಂಗ್ಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ತಂಗಿ ಬಗ್ಗೆ ಕೇಳಿಕ್ಕೆ ಇತ್ತು. ತಂಗಿ ಹೆಸರು ಹುಟ್ಟಿದ ದಿನಾಂಕ? 5/8/2000.
ಓಕೆ ನೋಡ್ಕೊಂಡು ಮೇಡಮ್ ಜಾತಕ ಏನುಂಟು ಅಂತ. ರಾಹು ದರ್ಶನ ನಡೀತಾ ಉಂಟಮ್ಮ ಅವ್ರಿಗೆ ಈಗ 20ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಎಷ್ಟು 20 ಅಲ್ಲ 20 21 22 23 24 20ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ರಾಹು ದರ್ಶನ ನಡೀತಾ ಉಂಟು ಅವರಿಗೆ ಅಷ್ಟಮದ ಭಾವ ಆಕ್ಟಿವೇಷನ್ ಉಂಟಮ್ಮ, ಸುಖಭಾವ ಆಕ್ಟಿವೇಷನ್ ಉಂಟು. ಅಷ್ಟಮ ಭಾವ ಆಕ್ಟಿವೇಷನ್ ಆದಾಗ ಆರೋಗ್ಯದ ವಿಚಾರದಲ್ಲಿ ಗಮನ ಕೊಡಬೇಕಂತ ಇಂಡಿಕೇಷನ್ ಉಂಟಮ್ಮ. ಅಷ್ಟಮಾಧಿಪತಿ ಇಲ್ಲಿ ಗುರುವಿನ ಜೊತೆಗೆ ಗುರುವಿನ ಜೊತೆಗೆ ಕಾಂಬಿನೇಷನ್ನಲ್ಲಿ ಇದ್ದಾನೆ. ಗುರು ಬಂದು ಈ ಜಾತಕ್ಕೆ ಷಷ್ಠಾಧಿಪತಿ ಅರೋಗಾಧಿಪತಿ ಆತ ಅಂದರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ತೀವ್ರ ಗಮನ ಕೊಡಬೇಕಂತ ಇಂಡಿಕೇಷನ್ ಉಂಟಮ್ಮ. ಅದರ ಜೊತೆಗೆ ರಾಹು ದಶೆ ನಡೀತಾ ಉಂಟು. ರಾಹು ದಶೆ ತುಂಬ ಸುಲಭ ಅಲ್ಲಮ್ಮ ರಾಹುವನ್ನು ನಿಭಾಯಿಸುವಂಥದ್ದು. ರಾಹು ಯಾರಿಗೆ 12ನೇ ಮನೆ? ರಾಹು ಸೂರ್ಯನಿಗೆ, ಕುಜನಿಗೆ, ಬುಧನಿಗೆ 12ನೇ ಮನೆ. ಸೂರ್ಯ ಬಂದು ಈ ಜಾತಕಕ್ಕೆ ದ್ವಿತೀಯಾಧಿಪತಿ, ಸೊ ಅದರದ್ದು ಕನೆಕ್ಷನ್ ಈಗ ಬೇಕಾಗಿಲ್ಲ. ಬಟ್ ಇಲ್ಲಿ ಕುಜ ಇದ್ದಾನೆ, ಕುಜ ಬಂದು ಪಂಚಮಾಧಿಪತಿ. ಆನಂತರ ಬುಧ ಇದ್ದಾನೆ, ಬುಧ ಬಂದು ತೃತೀಯಾಧಿಪತಿ. ಓದಿನಲ್ಲಿ ಹಿಂದೆ ಬೀಳ್ತಾರಂದ್ರೆ ಇಂಡಿಕೇಷನ್ ಉಂಟಮ್ಮ, ಓದು ಓದುವ ವಿಚಾರದಲ್ಲಿ ಅವರು ಹಿನ್ನಡೆಯನ್ನು ಅನುಭವಿಸ್ಬೋದು ಅಂತ ಇಂಡಿಕೇಷನ್ ಉಂಟಮ್ಮ. ಈಗ ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ಎಜುಕೇಷನ್ ಬಗ್ಗೆ ಕೇಳಲಿಕ್ಕಿತ್ತು, ಮುಂದೆ ನೋಡಿಮ್ಮ ಮುಂದೆ ಏನು ಅಂತ ಕೇಳುದೊಂದು ಬೇರೆ. ಈಗ ಎಜುಕೇಶನ್ ಅಲ್ಲಿ ಹೇಗಿದ್ದಾರಮ್ಮ ಅವರು? ಈಗ ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾಳೆ. ಪರವಾಗಿಲ್ಲ ನಿಮ್ ಲೆಕ್ಕದಲ್ಲಿ. ಓಕೆ, ರಾಹುಗೆ ಡಿಗ್ರಿ ಹೆಚ್ಚಾಗಿದೆ, ಅದಕ್ಕೋಸ್ಕರ ಓಕೆ, ತೊಂದರೆ ಇಲ್ಲ. ಓಕೆ, ಅವರ ಆರೋಗ್ಯ ಹೇಗಿರ್ತದಮ್ಮ ಹೇಳಿಬಿಡಿ. ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇದ್ದಾಳೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಉಂಟು, ತೊಂದರೆ ಇಲ್ಲ ಅಂತ ಹೇಳ್ತೀರಾ? ತೊಂದರೆ ಇಲ್ಲ, ಹಾಗೇನಿಲ್ಲ. ಇಲ್ಲ, ಹಾಗೇನು ಯಾವುದೂ ಇಲ್ಲ. ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಸರಿತಾನೆ ಈ ಜಾತಕ? ಹೌದೌದು. ರಾಹು ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ತೊಂದರೆ ನಿಷ್ಠೋರೆ ಕೊಟ್ಟಿಲ್ಲ ಅಂತೀರಾ ನೀವು? ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ಇಲ್ಲ, ಹಾಗೇನಿಲ್ಲ, ಆರೋಗ್ಯ ವಿಚಾರದಲ್ಲಿ ಏನು ಕೊಟ್ಟಿಲ್ಲ. ಸೊ ನನಗೆ ಈ ಜಾತಕ ಮತ್ತೆ ವಿಮರ್ಶೆ ಮಾಡಬೇಕಾಗುತ್ತೆ ಅಮ್ಮ. ಯಾಕಂದ್ರೆ ಇದರಲ್ಲಿ ಇಷ್ಟು ಪ್ರೆಡಿಕ್ಷನ್ ಕೂಡ ರಾಂಗ್ ಹೋಗುದಿಲ್ಲ ಯಾವತ್ತಿದ್ರು ಕೂಡ, ಅರ್ಥ ಆಯ್ತಾ ನಿಮಗೆ? ಈ ಪ್ರೆಡಿಕ್ಷನ್ ಉಂಟಲ್ವಾ, ಇಷ್ಟು ಪ್ರೆಡಿಕ್ಷನ್ ರಾಂಗ್ ಹೋಗಲ್ಲ, ಒಂದೆರಡು ಪಾಯಿಂಟ್ ಓಕೆ ರಾಂಗ್ ಹೋಗುದೆ, ಬಟ್ ಇಷ್ಟು ಪ್ರೆಡಿಕ್ಷನ್ ರಾಂಗ್ ಚಾನ್ಸೇ ಇಲ್ಲ ಅಂತ ಹೇಳಿ ಆಗುದೇ ಇಲ್ಲ. ಅದಕ್ಕೋಸ್ಕರ ಈ ಲಗ್ನದಲ್ಲಿ ಚೇಂಜಸ್ ಉಂಟಮ್ಮ, ಲಗ್ನ ನೋಡ್ಕೊಳ್ಬೇಕಮ್ಮ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಲಗ್ನ ಜಸ್ಟ್ ಅಷ್ಟೇ ಬಂದಿದೆ ಈಗ. ಇದ್ರ ಕರ್ಕಾಟಕ ಲಗ್ನ ತೋರಿಸ್ತಾ ಉಂಟು. ಒಂದು ವೇಳೆ ಕರ್ಕಾಟಕ ಲಗ್ನ ಹೋಗಿ ಅದು ಮಿಥುನ ಲಗ್ನ ಆಗಿಬಿಟ್ರೆ, ನೀವು ಹೇಳಿದಂಥ ಏನು ಹೇಳಿದ್ರೆ ಅದೆಲ್ಲ ಸತ್ಯ ಆಗುತ್ತೆ. ಇಲ್ಲಾಂದ್ರೆ ನಾನು ಹೇಳಿದ ಏನುಂಟಮ್ಮ ಅದು ರಾಂಗ್ ಅಂತ ಆದರೆ ಅಲ್ಲಿ ಮಿಥುನ ಲಗ್ನ ಬರಬೇಕಮ್ಮ. ಅವರ ಸಮಯದಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕು ಅನಿವಾರ್ಯ ಉಂಟಮ್ಮ. ದಯವಿಟ್ಟು ಒಮ್ಮೆ ಜಾತಕವನ್ನು ತಂದು ತೋರಿಸಿ ಅಥವಾ ನಿಮ್ಮ ಜಾತಕವನ್ನು ಮತ್ತೆ ಮರುಪರಿಶೀಲನೆ ನಡೆಸಿಮ್ಮ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರ್ತಮ್ಮ. ಓಕೆನಾ? ಯಾಕಂದ್ರೆ ಅದು ರಾಂಗ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ, ನೀವು ಯಾವುದೇ ಜಾತಕ ತೋರಿಸಿನ. ಆದರೆ ಲಗ್ನ ಚೇಂಜ್ ಆದಾಗ ನಾನು ಯಾವತ್ತೂ ಹೇಳಿ ಲಗ್ನ ಚೇಂಜ್ ಏನು, ಯಾಕಂದ್ರೆ ಲಗ್ನ ಸಂಕ್ರಮಣ ಘಟ್ಟದಲ್ಲಿ ಉಂಟು. ಅಂದರೆ ಆ ಮೂಮೆಂಟಲ್ಲಿ ಮಾತ್ರ ಬಂದುಬಿಟ್ಟಿದೆ ಲಗ್ನ, ಬರೇ 4 ಡಿಗ್ರಿಯಲ್ಲಿ ಹೋಗಿಬಿಟ್ಟಿದೆ ಸಮಯ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮಿಥುನ ಲಗ್ನ ಬಂದುಬಿಡ್ತದೆ. ಮಿಥುನ ಲಗ್ನ ಬಂದಾಗ ನೀವು ಹೇಳಿದ್ದೆ ಎಲ್ಲ ಸರಿ ಇರ್ತದೆ, ನಾನು ಹೇಳಿದ್ದು ಸರಿ ಇರಲ್ಲ. ಒಂದು ವೇಳೆ ಕರ್ಕಾಟಕ ಲಗ್ನ ಆದರೆ ನಾನು ಹೇಳಿದ್ದೆ ಸರಿ ಇದೆ, ನೀವು ಹೇಳಿದ್ದು ಸರಿ ಇರಲ್ಲ. ಅರ್ಥ ಆಯ್ತಾ? ಸರಿ, ಒಳ್ಳೆದಾಗಿ ನಿಮಗೆ ಹೋಗಿ ಬಂದು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ಇದೊಂದು ದೊಡ್ಡ ಕನ್ಫ್ಯೂಷನ್ ನಮಗೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅಲ್ಲಿ ಅಲ್ಲೊಂದು ಕಡೆ ಈ ಸಮಯದಲ್ಲಿ ಸ್ವಲ್ಪ ನೀವು ಚೇಂಜ್ ಮಾಡ್ಕೊಂಡಿದ್ರೆ ನಾವು ಏನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಆಗ ನಮ್ಮ ಎಲ್ಲ ಪ್ರೆಡಿಕ್ಷನ್ ರಾಂಗ್ ಆಗೋಗುತ್ತೆ, ಯಾವುದು ಕೂಡ ಸರಿ ಇರೋದಿಲ್ಲ ಅಲ್ವಾ. ಸೊ ಪ್ರೆಡಿಕ್ಷನ್ ರಾಂಗ್ ಆದಾಗ ಏನೋ ಜನರಿಗೆ ಮಿಸ್ ಮೆಸೇಜ್ ಹೋಗುತ್ತೆ, ಅಯ್ಯೋ ಇದೊಂದು ಕೂಡ ಸರಿ ಇಲ್ಲಪ್ಪ, ಅವರೆಲ್ಲ ಹೇಳಿದ್ರೆ ಒಳ್ಳೆ ರಾಂಗ್ ಅಂತ ಹೇಳಿದ್ರೆ ಅಲ್ಲ, ಏನು ಮಾಡೋಕ್ಕಾಗುತ್ತೆ. ನಾನು ಕೂಡ ಏನು ಮಾಡುವಾಗಿಲ್ಲ, ಯಾಕಂದರೆ ಅದರಲ್ಲಿ ಆ ರೀತಿ ಉಂಟು. ಅಷ್ಟಮಾಧಿಪತಿ ಕೆಲಸ ಮಾಡ್ತಾ ಇದ್ದಾನೆ ಅಲ್ವ, ಅವರ ಪ್ರಕಾರ ಅವರು ಯಾವ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟಿದ್ದಾರೆ ಅಷ್ಟಮ. ಏನು ಸುಲಭನ ಅಷ್ಟಮಾಧಿಪತಿ ಕೆಲಸ ಮಾಡುವಾಗ, ಷಷ್ಠಾಧಿಪತಿ ಜೊತೆಗೆ ಕಾಂಬಿನೇಷನ್ ಏನು ಸುಲಭನ ಬಿಡ್ತಾನ, ಬಿಡುವುದಿಲ್ಲ. ಆರೋಗ್ಯದ ವಿಚಾರದಲ್ಲಿ ವಿಶೇಷ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಅದು. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಏನು ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಒಂದು ನಿಮ್ಮ ಡೇಟ್ಗಿಂತ ಹೆಚ್ಚಾಗಿ ಸಮಯ ಏನು ಕೊಟ್ಟಿದ್ದೀರಾ ಅದನ್ನು ಮತ್ತೆ ಮರು ಪರಿಶೀಲನೆ ನಡೆಸಿ ನನಗೆ ಕರೆ ಮಾಡಿ, ಆಗ ಅಕ್ಯುರೇಟ್ ಆದ ಪ್ರೆಡಿಕ್ಷನ್ ಹೇಳಿ ಹೇಳ್ತೇನೆ. ಓಕೆನಾ? ರೈಟಾಗಿ ಗೊತ್ತಾಗ್ಬಿಡ್ತು. ಏನು ಮಾಡೋಣ ಅಲ್ವಾ, ಶನಿಯ ಬಗ್ಗೆ ಅಲ್ವಾ ಗೊತ್ತಾಯ್ತು ನಿಮಗೆ. ಶನಿಯ ಬಗ್ಗೆ, ಶನಿ ಎಲ್ಲಿದ್ರು ಕೂಡ ದೀನನಾಗಿ ನಿಲ್ಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾನೆ. ಅತುಲಿತವಾದ ಸಂಪತ್ತನ್ನು ಕೊಡಬಲ್ಲ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಅಲ್ವಾ, ಈಗ ದಶಮದಲ್ಲಿ ಶನಿ ಇದ್ದಾನೆ, ದೀನನಾಗಿ ನಡೀತಾ ಇದ್ದೀರಾ, ಏನೋ ಕೆಲಸ ಹೇಳಿದ್ರು ಅದನ್ನು ಮಾಡಿದ್ರು ಇದನ್ನು ಮಾಡಿ, ಅಷ್ಟು ದೊಡ್ಡ ಮಟ್ಟಿಗೆ ಪ್ರಮೋಷನನ್ನು ಕೊಡಬಲ್ಲ ನೀವು ಎಣಿಸಿದ್ರಿರೋದಿಲ್ಲ, ಆ ಮಟ್ಟಿಗೆ ಆತ ತಂದು ನಿಮ್ಮನ್ನು ನಿಲ್ಲಿಸಿಬಿಡ್ತಾನೆ ಆತ ಅಲ್ವಾ. ಅದೇ ರೀತಿ 4ನೇ ಮನೆಯಲ್ಲಿ ಶನಿ ಇದ್ದಾನೆ, ಮನೆಯೇ ಮಾಡಲಿಲ್ಲ ಇಷ್ಟರಿಗೆ, ಮನೆ ಮಾಡಬೇಕು ನನಗೆ, ಆಗ ನೀವು ದೀನರಾಗಿ ಹೋಗಬೇಕಾದ ಅನಿವಾರ್ಯತೆ ಉಂಟು ನಿಮಗೆ ಅಲ್ವಾ. ನೀವು ತಗ್ಗಿ ಬಗ್ಗಿ ನಡೀಬೇಕಾದಂತಹ ಒಂದು ಅನಿವಾರ್ಯತೆ ಅಲ್ಲಿ ಉಂಟು. ಆಗ ಏನಾಗುತ್ತೆ ನಿಮಗೆ ಮನೆ ಡೆಫಿನೆಟ್ ಆಗಿ ಆಗುತ್ತೆ, 100% ನಿಮಗೆ ಮನೆ ಆಗುತ್ತೆ, 100% ಯಾವುದೇ ಕಾರಣ ಕೂಡ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ನಿಮಗೆ ಒಂದು ಮನೆ ತೋರಿಸಲಿಕ್ಕೆ ಬಂದುಬಿಟ್ರು, ಜಾಗ ತೋರಿಸಲಿಕ್ಕೆ ಬಂದುಬಿಟ್ರು, ಅವ್ರ ಜೊತೆಗೆ ಅಲ್ವಾ ಜಾಗದ ಮಾಲೀಕನೇ ಇದ್ದಾನೆ, ಅವನ ಜೊತೆಗೆ ನೀವೇನಾದರೂ ಅತ್ಯುತ್ತಮ ರೀತಿಯಲ್ಲಿ ಅಲ್ವಾ ದೀನನಾಗಿ ನಡ್ಕೊಂಡು ಬಿಟ್ಟಾಗ ಅಲ್ವಾ, ಅವರಿಗೆ ಸರೆಂಡರ್ ಆಗಿ ನಡ್ಕೊಂಡು ಬಿಟ್ಟಾಗ ನೀವು ಹೇಳಿದಾಗಪ್ಪ ಏನಾದರೂ ಆಗಲಿ ಮಾಡಿಕೊಡಿ, ಹಾಗೆ ಹೀಗೆ ನನಗೆ ಇಷ್ಟು ಕಷ್ಟ ಉಂಟು, ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತ ಹೇಳಿದರೆ ಏನಾಗುತ್ತೆ ನಿಮಗೆ ಮನೆ ಆಗುತ್ತೆ ಡೆಫಿನೆಟಾಗಿ ಅಲ್ವಾ. ನೀವು ಅಹಂಕಾರ ತೋರಿಸಿದರೆ ಮನೆಯೇ ಇಲ್ಲ ಮತ್ತೆ, ಅಂಥ ಪರಿಸ್ಥಿತಿಯನ್ನು ಆತ ನಿರ್ಮಾಣ ಮಾಡಿಬಿಡ್ತಾನೆ. ಇದನ್ನು ನೆನ್ಪಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆನಾ? ರೈಟ್ ಆಗಿ ಗೊತ್ತಾಯ್ತು ನಿಮಗೆ. ಸೊ ಇದೆಲ್ಲ ಸೀಕ್ರೆಟ್ಸ್ ಅಂತೆಲ್ಲ ಟಾಪ್ ಸೀಕ್ರೆಟ್, ಇದನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಈಗ ವಾಸ್ತು ಬಗ್ಗೆ ಮಾತಾಡಲಿಕ್ಕೆ ಇವತ್ತು ಸಮಯ ಸಾಕಾಗಲಿಲ್ಲ, ಅದಕ್ಕೋಸ್ಕರ ವಾಸ್ತು ಬಗ್ಗೆ ಇವತ್ತು ಮಾತಾಡ್ತಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಖಂಡಿತ ಮಾತಾಡ್ತೇನೆ ಅಂತ ಹೇಳ್ತೇನೆ. ಈ ಕಾರ್ಯಕ್ರಮ ಇನ್ನೂ ಶನಿವಾರ ದಿವಸ ಬರುತ್ತೆ, ಅಲ್ಲಿವರೆಗೆ ಇರುವುದಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಕೊರೋನಾದ ತುಂಬ ಎಫೆಕ್ಟಿವ್ ಇರುವುದರಿಂದ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅಲ್ವಾ. ನಿಮಗೆ ಜಾತಕವನ್ನು ತೋರಿಸಬೇಕಾದ್ರೆ
ಈಗೇನು ಮಾಡೋಣ, ಸಮಯ ಮೀರ್ತಾ ಇರೋದರಿಂದ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಭೇಟಿ ನಾ ಶನಿವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲ್ಲಾಂ, ನಮಸ್ತೆ.